ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕೊಲೆರಾದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಹಾಗಂತ ಹೇಳಿದರೆ ಏನು ಯಾವ ಕಾರಣದಿಂದ ಬರ್ತದೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನು ಮತ್ತೆ ಹೇಗೆ ಪ್ರಿವೆಂಟ್ ಮಾಡಬಹುದು ಇದೆಲ್ಲದರ ಕುರಿತು ನಿಮಗೆ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಸಾಂಕ್ರಾಮಿಕ ರೋಗ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಘಟಕದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಮುರಳೀಧರ್ ವರ್ಮಾ ಅವರು ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ನಾವು ಕೊಲೆರಾದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸೊ ನನ್ನ ಮೊದಲನೆಯ ಪ್ರಶ್ನೆ ಕೊಲೆರಾ ಅಂತ ಹೇಳಿದ್ರೆ ಏನು ಅಂತ ಕೊಲೆರ ಅನ್ನೋದು ಒಂದು ಡಿಸೀಝು ಅದರಿಂದ ಹೊಟ್ಟೆದಲ್ಲಿ ನಮ್ಮ ಸಣ್ಣ ಕಲ್ಲಲ್ಲಿ ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಆಗಿ ಆದರೆ ಅದನ್ನು ಕೊಲರ ಅಂತ ಹೇಳ್ತೇವೆ ಅದು ವಿಬ್ರಿಯೋ ಕೊಲರ ಅಂತ ಒಂದು ಬ್ಯಾಕ್ಟೀರಿಯಿಂದ ಬರೋದು ಕಾಯಿಲು ಕೊಲರ ಅಂದರೆ ಇದು ಸೊ ಇದು ಭಾಳ ಕ್ರಿಮಿಯಿಂದ ಲೂಸ್ ಮೋಷನಲ್ಲಿ ಆಗ್ಬೋದು ಬಟ್ ಅದು ಕೊಲ್ ವಿಬ್ರಿಯೋ ಕೋಲರ ಆದರೆ ಮಾತ್ ವಿಬ್ರಿಯೋ ಕಲರ ಅಂತ ಬ್ಯಾಕ್ಟೀರಿಯಿಂದ ಆದರೆ ಮಾತ್ರ ನಾವು ಕೊಲರ ಅಂತ ಹೇಳ್ತೇವೆ ಓಕೆ ಡಾಕ್ಟರ್ ಇದ್ರ ಬಗ್ಗೆ ಅಂದರೆ ನಮ್ಮ ಸಾಮಾನ್ಯ ಜನರು ಅಂದರೆ ಏನು ತಿಳಿದುಕೊಳ್ಬೇಕಾಗ್ತದೆ ಕೊಲೆರಾದ ಬಗ್ಗೆ ಅಂದರೆ ಅರಿವು ಇರಬೇಕಾಗ್ತದೆ ಅವರಿಗೆ ಅಂತ ಹೌದು ಅಂದರೆ ಕಾಲರ ಬಾ ಭಾಳ ಇಂಪಾರ್ಟೆಂಟ್ ಡಿಸೀಸ್ ಎಲ್ಲರಿಗೆ ಗೊತ್ತಿರಬೇಕು ಅದಕ್ಕೆ ಕರೆಕ್ಟಾಗಿ ನಾವು ಅದ್ರ ಬಗ್ಗೆ ಎಲ್ಲರಿಗೆ ಇನ್ಫಾರ್ಮೇಶನ್ ಕೊಡೋದಾಗಿ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂದರೆ ನಾನು ಹೇಳಿದಾಗೆ ಮೊದಲು ಸುಮಾರು ಬ್ಯಾಕ್ಟೀರಿಯಾಯಿಂದ ವೈರಸ್ಸಿಂದನೂ ಲೂಸ್ ಮೋಷನ್ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಲೂಸ್ ಮೋಷನ್ ಬರುತ್ತೆ ಬಟ್ ಅದೇ ಕಲರೆಯಿಂದ ಬಂದರೆ ಸುಮಾರು ಜನ ಸೀರಿಯಸ್ ಆಗಿ ಆಗ್ಬೋದು ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಸಿಕ್ಕಲಿಲ್ಲ ಅಂದರೆ ಅವರಿಗೆ ಜೀವಗೆ ಅಪಾಯ ಆಗ್ಬೋದು ಅಂದರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಎಲ್ಲ ಬರ್ಬೋದು ಅದಕ್ಕೆ ಇದ್ರ ಬಗ್ಗೆ ಎಲ್ಲರಿಗೂ ಡಾಕ್ಟರು ನರ್ಸ್ಗೆ ಎಲ್ಲ ಬೇರೆ ನಾರ್ಮಲ್ ಜನರಿಗೆ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಕೆಲವು ಸಾರಿ ಟ್ರೀಟ್ಮೆಂಟ್ ಮನೆಯಲ್ಲಿ ಮಾಡಿನೂ ಸುಮಾರು ಪೇಷಂಟ್ ಉಳಿಸಿದ್ದೀವಿ ನಾವು ಫೋನಲ್ಲಿ ಹಾಗೆ ಮಾತಾಡೋ ಅದಕ್ಕೆ ಎಲ್ಲರಿಗೆ ಗೊತ್ತಾಗಬೇಕಂತ ನಾವು ಇದು ಕಾರ್ಯಕ್ರಮದಲ್ಲಿ ಕೊಲೆರಾ ಬಗ್ಗೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಓಕೆ ಡಾಕ್ಟ್ರ್ ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇದು ಎಷ್ಟು ಕಾಮನ್ ಆಗಿದೆ ಕೊಲೆರ ಅದರ ಜೊತೆಗೆ ನಮ್ಮ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಉಡುಪಿಯನ್ನು ತೆಗೆದುಕೊಂಡ್ರೆ ಇಲ್ಲಿ ಎಷ್ಟು ಕಾಮನ್ ಆಗಿದೆ ಅನ್ನುವಂಥದ್ದು ಕೊಲೆರಾ ಅನ್ನೋದು ಆಕ್ಚುಲಿ ಸುಮಾರು ಫೈವ್ ಹಂಡ್ರೆಡ್ ಬಿ ಸಿ ಅಂದರೆ ನಮ್ಮ ವೇದ ಅದೆಲ್ಲ ಬರೆಯುವಾಗ ಆ ಟೈಮಿಂದನೂ ಕೊಲರ ಇದೆ ಇಂಡಿಯಾದಲ್ಲಿ ಇರಲಿ ಪ್ರಪಂಚದಲ್ಲಿ ಎಲ್ಲ ಕಡೆನೂ ನಮ್ಮ ಬ್ಯಾಬಿಲೋನಿಯನ್ ಸಿವಿಲೈಸೇಷನ್ ಆಗಲಿ ಮೆಸಪಟೋಮಿಯನ್ ಸಿವಿಲೈಸೇಷನ್ ಆಗಲಿ ಯುರೋಪಲ್ಲಿ ಆಗಲಿ ಇಂಡಿಯಾದಲ್ಲಿ ಆಗಲಿ ಆ ಟೈಮಿಂದನೇ ಕೊಲರ ರಿಪೋರ್ಟ್ ಮಾಡಿದರು ನಮ್ಮ ಗ್ರಂಥದಲ್ಲಿನೂ ಇದೆ ಸೊ ಈಗ ಲಾಸ್ಟ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಇಯರ್ಸಲ್ಲಿ ಸುಮಾರು ಜನ ಕೊಲರ ಇಂದ ತೀರ್ಕೊಂಡು ಹೋಗಿದರು ಅದು ಕೆಲವು ಸಾರಿ ಇಡೀ ಪ್ರಪಂಚಗೆ ನಮ್ಮ ಕೋವಿಡ್ ಆಗಿ ಪ್ಯಾಂಡಮಿಕ್ ಅಂತ ಹೇಳ್ತೀವಲ್ಲ ಕೊಲೊರಾ ಪ್ಯಾಂಡಮಿಕ್ಸ್ ಆಗಿದೆ ಆಲ್ಮೋಸ್ಟ್ ಲಾಸ್ಟ್ ಪ್ಯಾಂಡಮಿಕ್ಕು ಸೆವೆಂತ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ ಒಂದು ಆಲ್ಮೋಸ್ಟ್ ಮೂವತ್ತು ವರ್ಷ ಮೊದಲು ಮೂವತ್ತೈದು ವರ್ಷ ಮೊದಲು ಆಗಿತ್ತು ಸೊ ಬಟ್ ಏನಂದರೆ ನಾವು ಮೊದಲಕ್ಕಿಂತ ಅಂದರೆ ನೈಂಟೀಸಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದರೆ ಆಲ್ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗಿದೆ ನಾವೆಲ್ಲ ಮೆಡಿಸನ್ ಓದುವಾಗ ಸ್ಕೂಲಲ್ಲಿರುವಾಗ ಹೆಲ್ತ್ ಕೇರ್ ಸಿಸ್ಟಮ್ ಅಷ್ಟು ಡೆವಲಪ್ ಆಗಲಿಲ್ಲ ಸೊ ಈಗ ಡೆವಲಪ್ ಆಗಿ ಆಗಿ ಈಗ ಇನ್ಸಿಡೆನ್ಸ್ ಅಂದರೆ ನಂಬರ್ ಆಫ್ ಕೇಸಸ್ ಆಫ್ ಕೊಲೋರಾ ಡೆಫಿನೆಟ್ಲಿ ತುಂಬ ಕಡಿಮೆ ಆಗಿದೆ ನಾನು ಇಲ್ಲಿ ಮಣಿಪಾಲಲ್ಲಿ ಓದುವಾಗ ಇಂಟರ್ನ್ ಇರುವಾಗ ಸ್ಟೂಡೆಂಟ್ ಇರುವಾಗ ವಾರಕ್ಕೆ ಅಟ್ಲೀಸ್ಟ್ ಒಂದು ಕೇಸ್ ಇಲ್ಲ ಅಂದರೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಕೇಸ್ ನೋಡ್ತಾ ಇದ್ವಿ ನಮ್ಮ ಟೀಚರ್ಸ್ ಎಲ್ಲ ಅದ್ರ ಬಗ್ಗೆ ತುಂಬ ನಮಗೆ ಮಾಹಿತಿ ಕೊಡ್ತಾ ಇದ್ರು ನಾವು ಅದ್ರ ಬಗ್ಗೆ ಓದ್ತಾ ಎಲ್ಲ ಈಗ ವರ್ಷಕ್ಕೆ ಒಂದು ಕೇಸು ಎರಡು ಕೇಸ್ ಮಾತ್ರ ನೋಡ್ತೇವೆ ಸೊ ಬಾ ಉಡುಪಿ ಜಿಲ್ಲಾದಲ್ಲಿ ಡೆಫಿನೆಟ್ಲಿ ಕಡಿಮೆ ಆಗಿದೆ ಭಾಗ್ಯ ಅಂತ ಹೇಳಿದರೆ ಬಾಕಿ ಡಿಸ್ಟ್ರಿಕ್ಸ್ ಕೆಲವು ದೂರ ನಮಗೆ ಕೆ ಶಿವಮೊಗ್ಗ ಇಂದ ಚಿತ್ರದುರ್ಗ ಆಗಲಿ ದಾವಣಗೆರೆ ಆಗಲಿ ದೂರ ಇಂದೂ ಪೇಷಂಟ್ಸ್ ಬರ್ತಾರೆ ಹಾಗೆ ಕೆಲವು ಕೇಸಸ್ ರಿಫರ್ ಮಾಡಿ ನಮಗೆ ಬರ್ತಾರೆ ಇಡೀ ಇಂಡಿಯಾದಲ್ಲಿ ಈಗ ಪ್ರಸ್ತುತ ನೋಡಿದರೆ ಜಾಸ್ತಿ ಕೇಸ್ ಬರೋದು ಬೆಂಗಾಲಿಂದ ಅಸ್ಸಾಮು ಸ್ವಲ್ಪ ಒರಿಸ್ಸಾ ಏರಿಯಾದಲ್ಲಿ ಮಾತ್ರ ಜಾಸ್ತಿ ಬೆಂಗಾಲ್ ಕಲ್ಕತ್ತಾದಲ್ಲಿ ಇದೆ ಯಾಕೆಂದರೆ ಬಾಂಗ್ಲಾದೇಶಲ್ಲಿ ಇನ್ನೂ ಕೊಲಾರ ಕೇಸಸ್ ತುಂಬ ಇದೆ ಅದು ಸ್ವಲ್ಪ ಸ್ಪಿಲ್ ಓವರ್ ಆಗಿ ನಮ್ಮ ವೆಸ್ಟ್ ಬೆಂಗಾಲ್ಗೆ ಬರ್ತಾ ಉಂಟು ಸೊ ಹಾಗೆ ಓವರ್ ಆಲ್ ಇನ್ಸಿಡೆನ್ಸ್ ನಾವು ಕಡಿಮೆಯೇ ಆಗಿದೆ ಅಂತ ಹೇಳ್ಬೋದು ಬಟ್ ಹಾಗೆ ಅಂತ ಅದ್ರ ಬಗ್ಗೆ ಈಗ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಹೇಳಿದ್ರು ತಪ್ಪು ಅದಕ್ಕೆ ನಾವು ಅದ್ರ ಬಗ್ಗೆ ಯಾವಾಗಲೂ ಅವೇರ್ನೆಸ್ ಕೊಡಬೇಕು ಜನರಿಗೆಲ್ಲ ಗೊತ್ತಾಗಬೇಕು ಅದ್ರ ಬಗ್ಗೆ ಯಾಕೆಂದರೆ ನಾನು ಮೊದಲು ಹೇಳಿದ್ದೀನಿ ಆಲ್ರೆಡಿ ಅದರಿಂದ ತುಂಬ ಸೀರಿಯಸ್ ಕಾಂಪ್ಲಿಕೇಶನ್ ಎಲ್ಲ ಬರ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಫುಲ್ ನಾರ್ಮಲ್ ಆಗ್ತಾರೆ ಮೊದಲು ಹೇಗಿದ್ದಾರೋ ಹಾಗೆ ಅದಕ್ಕೆ ಕೊಲೋರ ಬಗ್ಗೆ ಎಲ್ಲರಿಗೆ ಗೊತ್ತಿರಬೇಕು ಇನ್ಸಿಡೆನ್ಸ್ ಕಡಿಮೆ ಆಗಿದೆ ಅಂತ ನಾನು ಹೇಳೋದಕ್ಕೋಸ್ಕರ ಎಲ್ಲರೂ ಓಕೆ ಈಗ ತೊಂದರೆ ಇಲ್ಲ ಸರಿಯಾಗಿದೆ ಲೈಕ್ ವಾಟ್ ಈ ಕೋವಿಡ್ ಬಗ್ಗೆ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಎಲ್ಲ ಹಾಗೆ ಅಂತ ನಾವು ನಾವು ಹಾಸ್ಪಿಟ್ಲಲ್ಲಿ ಕೋವಿಡ್ನೇ ಇನ್ನೂ ಡೌಟ್ ತಿಳಿಸ್ರೆ ಟೆಸ್ಟ್ ಮಾಡ್ತೀವಿ ಕೆಲವು ಸಾರಿ ಎಲ್ಲ ತಗೊಂಡು ಸೊ ಇದೇ ರೀತಿ ಕೊಲೊರಾ ತುಂಬ ಪ್ರಾಬ್ಲಮ್ ಇತ್ತು ಮೊದಲು ಈಗ ಡೆಫಿನೆಟ್ಲಿ ಮಚ್ ಬೆಟರ್ ಬಟ್ ಹಾಗೆ ಅಂತ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತಲೂ ತಪ್ಪದು ಓಕೆ ಇದು ಹೇಗೆ ಹರಡುತ್ತದೆ ಅಂತ ಹೌದು ಕೊಲರ ಅನ್ನೋದು ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ವಾಟರ್ ಬಾಂಡ್ ಡಿಸೀಸ್ ಅಂತ ಹೇಳ್ತೀವಿ ವಾಟರ್ ಬಾಂಡ್ ಅಂದರೆ ನೀರಿಂದ ಬರೋದು ಅಂದರೆ ಎನಿ ಲಿಕ್ವಿಡ್ ನೀರಂದರೆ ನಾವು ಬರೀ ನೀರು ಕುಡಿದ್ರೆ ಅಲ್ಲ ನಾವು ನೀರೂ ಕುಕ್ಕಿಂಗ್ ಯೂಸ್ ಮಾಡ್ತೀವಿ ಸುಮಾರು ಯೂಸ್ ಮಾಡ್ತೀವಿ ಸೊ ಬೇಸಿಕಲ್ಲಿ ವಾಟರಿಂದ ಬರೋದು ಡಿಸೀಸು ಈ ವಾಟರಲ್ಲಿ ಈ ವಿಬ್ರಿಯೋ ಕಲರ್ ಅಂಥ ಬ್ಯಾಕ್ಟೀರಿಯಾ ಕೇಸ್ ಅದರಲ್ಲಿ ಇದ್ದರೆ ನಮಗೆ ಇನ್ಫೆಕ್ಷನ್ ಬರ್ಬೋದು ಅಂದರೆ ಯಾವ ಟೈಪ್ ವಾಟರಲ್ಲಿ ಜಾಸ್ತಿ ಚಾನ್ಸ್ ಉಂಟು ಸಲೈನ್ ವಾಟರ್ ಅಂದರೆ ಸಿ ಆರ್ ಬ್ರ್ಯಾಕಿಶ್ ವಾಟರ್ಸ್ ಬ್ರ್ಯಾಕಿಶ್ ವಾಟರ್ಸ್ ಅಂದರೆ ಸಿ ರಿವರ್ ಮೀಟ್ ಆಗೋ ಜಾಗದಲ್ಲಿ ಮತ್ತು ಇದು ರಿವರ್ ವಾಟರ್ ಪ್ಲೇನ್ ಡ್ರಿಂಕಿಂಗ್ ವಾಟರ್ ನಾರ್ಮಲಿ ನಾವು ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ಸಿ ವಾಟರಲ್ಲಿ ಸರ್ವೈವ್ ಆಗಲ್ಲ ಬಿಕಾಸ್ ಯಾಕೆಂದರೆ ಸೆಲೈನ್ ಜಾಸ್ತಿ ಇದ್ದರೆ ಸೋಡಿಯಂ ಜಾಸ್ತಿ ಇದ್ದರೆ ಮೋಸ್ಟ್ ಬ್ಯಾಕ್ಟೀರಿಯಾ ಕೆನಾಟ್ ಸರ್ವೈವ್ ಕೆಲವು ಸರ್ ಮಾತ್ರ ಸರ್ವೈವ್ ಆಗುತ್ತೆ ಬಟ್ ಈ ವಿಬ್ರಿಯೋ ಕಲರ್ ಆಗೇ ಅಲ್ಲ ಸರ್ ಸೆಲ್ಲೈನ್ ವಾಟರಲ್ಲಿನೂ ಸರ್ವೈವ್ ಆಗ್ಬೋದು ಸೊ ಎವಲ್ಯೂಷನ್ ಆಗಿ ಅದು ಅಡ್ಯಾಪ್ಟ್ ಆಗಿದೆ ಸೊ ನಾವು ಪ್ಲೇನ್ ವಾಟರಲ್ಲಿ ಆಗ್ಬೋದು ಸಿ ವಾಟ್ರಲ್ಲಿ ಆಗ್ಬೋದು ಅದಕ್ಕೆ ನೀವು ಪ್ಯಾಂಡಮಿಕ್ಸ್ ಆರ್ ಮ್ಯಾಕ್ಸಿಮಮ್ ಇನ್ಸಿಡೆಂಟ್ಸ್ ನೋಡಿದರೆ ಯಾವಾಗಲೂ ಸಿ ಹತ್ರ ಕೋಸ್ಟಲ್ ಏರಿಯಾಸಲ್ಲಿ ಜಾಸ್ತಿ ಈ ಇನ್ನರ್ ಏರಿಯಾಸ್ಕನ್ನು ಅಂದರೆ ಇನ್ಸಿಡೆನ್ಸ್ ಆಗೋದು ಹಾಗೆ ಅಂತ ಇನ್ನರ್ ಏರಿಯಾಸಲ್ಲಿ ಫ್ರೆಶ್ ವಾಟರಲ್ಲಿ ಆಗೋದಿಲ್ಲ ಅಂತೇನಿಲ್ಲ ಬಟ್ ಇದು ಅರ್ಧ ಮಾಡಿಕೊಳ್ಬೇಕು ಸೊ ಇದು ಟ್ರಾನ್ಸ್ಮಿಷನ್ ಅನ್ನೋದು ನಾವೀಗ ಬ್ಯಾಕ್ಟೀರಿಯಾ ಇದ್ದದ್ದು ವಾಟರ್ ಕುಡಿದ್ರೆ ಕೂಡಲೇ ಬರುತ್ತಾ ಅಂತ ಡಿಸ್ಕಸ್ ಮಾಡಿದರೆ ಬ್ಯಾಕ್ಟೀರಿಯಾ ಸರ್ಟನ್ ಅಮೌಂಟ್ ಇರಬೇಕು ಅಂದರೆ ತುಂಬ ಕಡಿಮೆ ಇದ್ದರೆ ಬಾಡಿ ಇಮ್ಯುನಿಟಿ ಫೈಟ್ ಮಾಡಿ ನಮಗೆ ಇನ್ಫೆಕ್ಷನ್ ಬರುವುದಿಲ್ಲ ನಾವೆಂಥ ಹೇಳ್ತೇವೆ ಅಮೌಂಟ್ ಆಫ್ ಇನಾಕ್ಯುಲಮ್ ರಿಕ್ವೈರ್ಡ್ ಡಿಸೀಸ್ ಬರಲಿಕ್ಕೆ ಅದು ಕೆಲವು ಟೈಪ್ ಆಫ್ ಇಬ್ರಿಯೋ ಕಲರ್ ಆಗಿ ಸ್ವಲ್ಪ ಬ್ಯಾಕ್ಟೀರಿಯಾ ಇದ್ರೇ ಕೂಡಲೇ ಬರಲಿಕ್ಕೆ ಚಾನ್ಸ್ ಉಂಟು ಇನ್ನೊಂದು ಏನಂದರೆ ಆ ವಾಟರ್ನೇ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಯೂಶ್ವಲಿ ನಾವೀಗ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎಲ್ಲರ ಹತ್ರನೂ ಪ್ರಾಸೆಸ್ಡ್ ವಾಟರ್ ಬರುತ್ತೆ ಆಕ್ವಾಗಾರ್ಡ್ ಇಡ್ತೀವಿ ಬಾಯ್ಲ್ ಮಾಡಿ ಕುಡಿತೀವಿ ಈಗ ತರ್ಟಿ ಫಾರ್ಟಿ ಇಯರ್ಸ್ ಬ್ಯಾಕು ಆ ಥರ ವಾಟರ್ ಶಾರ್ಟೇಜ್ ಬಂದಲೇ ಈಗ ನನ್ನ ಗೊತ್ತಿರ್ತಾ ಇದ್ದು ನಾವು ಆಲ್ಮೋಸ್ಟು ರೋಡ್ ಹತ್ರ ಪಾಟ್ ಹತ್ರ ಕುಡಿತಾ ಎಲ್ಲ ಸೊ ಆ ಟೈಮಲ್ಲಿ ಸ್ಟಾಗ್ನೆಂಟ್ ವಾಟರು ಬಾಯ್ಲ್ ಮಾಡಲಿಲ್ಲ ಅಂದರೆ ರಿಸ್ಕ್ ಜಾಸ್ತಿ ಇನ್ನೊಂದು ಕಾರಣ ಏನಂದರೆ ಯೂಶ್ವಲಿ ನಾವು ವಿಲೇಜಸ್ಸಲ್ಲಿ ಹೋದರೆ ಇಂಟೀರಿಯರ್ ಪ್ಲೇಸಸ್ಸಲ್ಲಿ ಹೋದರೆ ಯೂಶ್ವಲಿ ರಿವರಿಂದ ಹತ್ರ ಸಿಹಿ ಹತ್ರ ಇಲ್ಲ ಅಂದರೆ ಬಾವಿಯಿಂದ ನೀರು ತೆಗೆದು ಅದೂ ಸ್ವಲ್ಪ ಡೈರೆಕ್ಟ್ ಕುಡಿತಾರೆ ಸೊ ಆಬ್ವಿಯಸ್ಲಿ ಆವಾಗ ಎಲ್ಲ ಇದು ಪ್ರಾಸೆಸ್ ಆಗ್ತಾಯಿಲ್ಲ ಅಂದರೆ ಡಿಸಿನ್ಫೆಕ್ಷನ್ ಆಗ್ತಾಯಿಲ್ಲ ವಾಟರ್ನಿಗೆ ಕ್ಲೀನ್ ಮಾಡ್ತಾ ಇಲ್ಲ ಈ ಥರ ರಿಸ್ಕ್ ಇದ್ದವರು ಜಾಸ್ತಿ ಅದರಿಂದನೇ ಫ್ಯಾಮ್ಲಿಯಲ್ಲಿ ಎಲ್ಲರಿಗೆ ಬರಲಿಕ್ಕೂ ಚಾನ್ಸ್ ಉಂಟು ಹಾಗೆ ಅಂತ ಮನುಷ್ಯರಿಂದ ಮನುಷ್ಯಗೆ ಟ್ರಾನ್ಸ್ಮಿಟ್ ಆಗೋಲ್ಲ ಬಟ್ ಎಲ್ಲರೂ ಕುಡಿಯೋದು ಒಂದೇ ವಾಟರಿಂದ ಕಾರಣದಿಂದ ಹಾಗೆ ಆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಇದ್ರ ಬಗ್ಗೆ ಹೀಗೆ ಟ್ರಾನ್ಸ್ಮಿಟ್ ಆಗ್ತದೆ ಅಂತ ಗೊತ್ತಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ ಇಲ್ಲಾಂದರೆ ಆಗಲಿ ಇಲ್ಲ ಅಂದರೆ ನಮ್ಮ ಥರ ಮೀಡಿಯಾ ಇಂದ ಎಜುಕೇಷನ್ ಕೊಟ್ಟಿದ ಕಾರಣ ಈಗ ಸುಮಾರು ಜನ ಅದನ್ನು ಕ್ಲೀನ್ ಮಾಡಿ ಬಾಯ್ಲ್ ಮಾಡಿ ಮಾತ್ರ ಕುಡಿತಾ ಇದ್ದಾರೆ ಇನ್ನೊಂದು ಏನಂದರೆ ಮೊದಲು ಬಟ್ಟೆ ಹಾಕಿ ಬಟ್ಟೆ ಮೇಲೆ ನೀರು ಹಾಕಿ ಸ್ವಲ್ಪ ಅದನ್ನು ಪ್ರಿವೆಂಟ್ ಮಾಡಿ ಆ ಥರ ಮಾಡ್ತಾ ಇದ್ರು ಸೊ ಇದೆಲ್ಲ ಮಾಡಿದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಟ್ರಾನ್ಸ್ಮಿಷನ್ ಇನ್ನೂ ಆಗ್ಬೋದು ಸೊ ಬೇಸಿಕಲಿ ವಾಟರ್ ಬಾಲ್ ಅದು ನಮಗೆ ಗೊತ್ತಾಗಬೇಕು ಡಾಕ್ಟರ್ ಈಗ ಕೋವಿಡ್ ಟೈಮಲ್ಲಿ ನಾವು ನೋಡಿದಾಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿತ್ತು ಸೊ ಕೋವಿಡ್ ಹಾಗೆ ಸೊ ನಾವು ಕಾಲರ ವಿಷಯಕ್ಕೆ ಬಂದಾಗ ಇದು ಹೇಗೆ ಸರ್ ಒಮ್ಮೆಲೆ ಎಲ್ರಿಗೂ ಬರ್ತದೆ ಹೇಗೆ ಅದು ಬರುವಂಥದ್ದು ಅನ್ನುವಂಥದ್ದು ಅದೇ ನಾವು ಏನು ಹೇಳ್ತೀವಂದರೆ ಟ್ರಾನ್ಸ್ಮಿಷನ್ ಯೂಶ್ವಲಿ ಟ್ರಾನ್ಸ್ಮಿಷನ್ ಹೇಗೆ ಅಂದರೆ ಫ್ಲಡ್ಸ್ ಆರ್ ಸೈಕ್ಲೋನ್ ಆ ಥರ ಬರುವಾಗ ಏನಾಗುತ್ತಂದರೆ ಈ ನಾರ್ಮಲ್ ವಾಟರ್ ಸಿಸ್ಟಮ್ನು ಫುಲ್ಲು ಡಿಸ್ಟರ್ಬ್ ಆಗುತ್ತೆ ಫ್ಲಡ್ಸ್ ಬರುವಾಗ ಏನಾಗುತ್ತಂದರೆ ಈ ಡರ್ಟಿ ವಾಟರು ಮತ್ತು ಸೀವೇಜ್ ವಾಟರು ಎಲ್ಲ ನಾವು ಕುಡಿಯೋದು ವಾಟ್ರಿಂದ ಮಿಕ್ಸ್ ಆಗುತ್ತೆ ಆ್ಯಂಡ್ ಲಾಟ್ ಆಫ್ ಫ್ಲಡ್ಡಿಂಗ್ ವಿಲ್ ಬಿ ದರ್ ಅಂದರೆ ನೀವು ಬ್ಯಾಂಗ್ಳೂರಲ್ಲಿ ನೋಡಿರಬೇಕು ಒಂದು ವರ್ಷ ಮೊದಲು ಇಲ್ಲಾಂದರೆ ಈ ಬಾಂಗ್ಲಾದೇಶಲ್ಲಿ ಸೈಕ್ಲೋನ್ ಬರುವಾಗ ಏನಾಗುತ್ತೆ ಈ ಫ್ಲಡ್ಡಿಂಗ್ ಆಗುವಾಗ ಅಂದರೆ ಈ ಡರ್ಟಿ ವಾಟರು ಮತ್ತು ಒಳ್ಳೆ ವಾಟರ್ ಮಿಕ್ಸ್ ಆಗಿ ಈ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ ಅದು ಒಂದು ಸೆಕೆಂಡ್ ಥಿಂಗ್ ಅಂದರೆ ಫ್ಲಡ್ ಬರುವಾಗ ಸೈಕ್ಲೋನ್ ಬರುವಾಗ ನಾರ್ಮಲ್ ವಾಟರ್ ಸಪ್ಲೈ ಕಡಿಮೆ ಆಗುತ್ತೆ ಬಿಕಾಸ್ ವಾಟರ್ ಪೈಪ್ಸ್ ಆಗ್ತದೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ ಅದರಿಂದ ಏನಾಗುತ್ತೆ ಅಂದರೆ ಜನರಿಗೆ ವಾಟರ್ ಕುಡಿಲೇಬೇಕಲ್ಲ ದಿವಸಕ್ಕೆ ಒಂದೂವರೆ ಲೀಟರ್ ಅದರಿಂದ ಅವರು ಡರ್ಟಿ ವಾಟರ್ ಕುಡಿಯುವಾಗ ರಿಸ್ಕ್ ಜಾಸ್ತಿ ಆಗುತ್ತೆ ಇನ್ನೊಂದು ಕಾರಣ ಏನಂದರೆ ಈ ಫ್ಲಡ್ಸು ಸೈಕ್ಲೋನ್ಸ್ ಬರುವಾಗ ನಾರ್ಮಲ್ ಎಲೆಕ್ಟ್ರಿಸಿಟಿ ಸಪ್ಲೈ ಹೋಗುತ್ತೆ ಸೊ ಬಾಯ್ಲಿಂಗ್ ಪ್ರಾಸೆಸ್ ಇರುವುದಿಲ್ಲ ಈಗ ನಾವೇನು ಮಾಡ್ತಾಯಿದ್ವಿ ಗ್ಯಾಸಿಂದ ನಾವೆಲ್ಲ ಬಿಸಿ ಮಾಡೋದು ಮೊದಲೆಲ್ಲ ವುಡ್ ವರ್ಕಲ್ಲಿ ಮಾಡ್ತಾ ಇದ್ವಿ ಅದು ಸಿಗ್ತಾ ಇಲ್ಲಕ್ಕೋಸ್ಕರ ರಿಸ್ಕ್ ಜಾಸ್ತಿ ಆಗುತ್ತೆ ಸೊ ಮ್ಯಾಕ್ಸಿಮಮ್ ರಿಸ್ಕ್ ನಾವು ಈಗ ನೋಡಿದರೆ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್ ಆ ಟೈಮಲ್ಲಿ ಜಾಸ್ತಿ ಬರೋದು ಅದಕ್ಕೆ ಬಂದರೆ ಸುಮಾರು ಜನಕ್ಕೆ ಒಂದೇ ಸಾರಿ ಬರುತ್ತೆ ಹಾಗೆ ಅಂತ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಒಂದೇ ಫ್ಯಾಮಿಲಿಯಲ್ಲಿ ಯಾಕೆ ಬರುತ್ತಂದರೆ ಅದು ವಾಟರ್ ಕಂಟ್ಯಾಮಿನೇಟ್ ಆಗಿ ಅದರಿಂದ ಬರೋದು ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗಬೇಕಂದ್ರೆ ಒಬ್ಬರಿಗೆ ತುಂಬ ಲೂಸ್ ಮೋಷನ್ ಆಗಿ ಅದು ಆ ಲೂಸ್ ಮೋಷನ್ನು ಅವರು ಕುಡಿಯೋದು ವಾಟರ್ನಿಗೆ ಕಂಟಾಮಿನೇಟ್ ಆದರೆ ರೈಟ್ ಆವಾಗ ಚಾನ್ಸ್ ಉಂಟು ಬಟ್ ಮುಟ್ಟಿದರೆ ಅವರೊಟ್ಟಿಗೆ ಊಟ ಮಾಡಿದ್ರೆ ಆ ಥರ ಬರೋದಿಲ್ಲ ಸ್ಪ್ರೆಡ್ ಆಗೋದಿಲ್ಲ ಸೊ ಅದು ಕೋವಿಡ್ ಥರ ಅಲ್ಲ ಕೆಮ್ಮಿದ್ರೆ ಒಬ್ರಿಂದ ಒಬ್ರು ಸ್ಪ್ರೆಡ್ ಆಗೋದು ಗಾಲಿಯಿಂದ ಸ್ಪ್ರೆಡ್ ಆಗಲ್ಲ ಇದನ್ನು ಏನು ಅಂದ್ರೆ ಥ್ರೂ ಕಾಂಟ್ಯಾಕ್ಟ್ ಥ್ರೂ ಕಂಟ್ಯಾಮಿನೇಟೆಡ್ ಸ್ಟೂಲ್ಸ್ ಅದು ನಮ್ಮ ವಾಟರ್ ಸೋರ್ಸ್ನೇ ಆದ್ರೆ ಡೆಫಿನೆಟ್ಲಿ ಸ್ವಲ್ಪ ಚಾನ್ಸ್ ಉಂಟು ಅದಕ್ಕೆ ಈಗ ಸದ್ಯಕ್ಕೆ ನಾವು ಪ್ರಪಂಚದಲ್ಲಿ ನೋಡಿದ್ರೆ ಕೆಲವು ಕಡೆ ಮಾತ್ರ ಜಾಸ್ತಿ ಕೊಲರ ಕೇಸಲ್ಲೇ ನಾನು ಇಂಡಿಯಾದಲ್ಲಿ ಹೇಳಿದ್ದೀನಿ ಕಲ್ಕತ್ತಾ ಏರಿಯಾ ಸ್ವಲ್ಪ ವೆಸ್ಟ್ ಬೆಂಗಾಲಲ್ಲಿದೆ ಈಗ ಸದ್ಯಕ್ಕೆ ಜಾಸ್ತಿ ಇರೋದು ಹೈ ಟಿ ಐ ಟಿ ಅಂದರೆ ಒಂದು ಐಲ್ಯಾಂಡ್ ಇದೆ ಅಲ್ಲಿ ಯಾವಾಗಲೂ ಎರ್ತ್ ಕೇಗ್ ಬರೋದು ನ್ಯಾಚುರಲ್ ಕ್ಯಾಲಮಿಟಿಸ್ ಜಾಸ್ತಿ ಆಗುತ್ತೆ ಅವ್ರದ್ದು ಹೆಲ್ತ್ ಕೇರ್ ಸಿಸ್ಟಮ್ ಅಷ್ಟು ಒಳ್ಳೇದಲ್ಲ ಅವರು ಕಂಟ್ರಿಗೆ ಜಾಸ್ತಿ ಹಣವೂ ಇಲ್ಲ ಹೆಲ್ತ್ ಕೇರ್ ಸೊ ಯೂಶ್ವಲಿ ಏಯ್ಡಿಂದ ಯು ಇಂದ ಬೇರೆ ಕಂಟ್ರೀಸ್ ಏಡಿಂದ ಬರ್ತದೆ ಅದರಿಂದ ಆ ಕಂಟ್ರೀಸಲ್ಲಿ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಇದೆ ನಮ್ಮಲ್ಲಿ ಡೆಫಿನೆಟ್ಲಿ ಬೆಟರ್ ಆಗಿದೆ ಸೊ ಈ ಇನ್ಫಾರ್ಮೇಷನ್ ಜನರಲ್ ಪಬ್ಲಿಕ್ಗೆ ತುಂಬ ಅರ್ಥ ಮಾಡ್ಕೊಳ್ಳಿ ಕೊಲೋರಾ ಕೇಸ್ ಬಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಬಟ್ ವಾಟರ್ ಕಂಟಾಮಿನೇಟ್ ಆದರೆ ಬರ್ಬೋದು ಸೊ ಇಷ್ಟು ನೆನಪಿಟ್ಕೊಳ್ಬೇಕು ಡಾಕ್ಟರ್ ಈಗ ಒಬ್ಬ ವ್ಯಕ್ತಿಗೆ ಇನ್ಫೆಕ್ಷನ್ ಕಾಣಿಸಿದ ಎಷ್ಟು ದಿನಗಳ ನಂತರ ಅವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ ಅನ್ನುವಂಥದ್ದು ಅಂದರೆ ಎಷ್ಟು ದಿನಗಳು ಬೇಕಾಗ್ತದೆ ಅವರಿಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಹೌದು ನಾವಿದು ಮೆಡಿಕಲ್ ಟರ್ಮ್ಸಲ್ಲಿ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಲೈಕ್ ಎಲ್ಲರಿಗೆ ಗೊತ್ತಿರಬೇಕು ಕೋವಿಡ್ ಬರುವಾಗ ಒಬ್ಬರಿಗೆ ಕೋವಿಡ್ ಬಂದರೆ ನಾನು ಅದೇ ರೂಮಲ್ಲಿ ಹೋಗಿ ನಾನು ಪೇಶಂಟ್ನ ನೋಡಿದರೆ ನನಗೆ ಕೂಡಲೇ ಬರುವುದಿಲ್ಲ ಒಂದು ದಿವಸದಲ್ಲಿ ಬರ್ಬೋದು ಇಲ್ಲಾಂದರೆ ಐದು ದಿವಸದಲ್ಲಿ ಬರ್ಬೋದು ಸೊ ಅದನ್ನು ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ನಮ್ಮ ಬಾಡಿ ಒಳಗೆ ಹೋದರೆ ಅದನ್ನು ಮಲ್ಟಿಪ್ಲೈ ಆಗಿ ಸಿಂಪ್ಟಮ್ಸ್ ಬರೋದು ತನಕ ಪೀರಿಯಡ್ನೇ ಇನ್ಕ್ಯುಬೇಷನ್ ಪೀರಿಯಡ್ ಅಂದ ಅಷ್ಟು ಕೆಲವು ವೈರಸ್ ಬೇಗ ಬೇಗ ಮಲ್ಟಿಪ್ಲೈ ಆಗಿ ಬೇಗ ಹೊರಗೆ ಬರ್ತದೆ ಕೆಲವು ಸ್ಲೋ ಈ ಕೊಲರ ಬ್ಯಾಕ್ಟೀರಿಯಾ ವಿಬ್ರಿಯೋ ಕೊಲರ ಅಂತ ಹೇಳಿದ್ನಲ್ಲ ಅದು ಕೆಲವು ಸಾರಿ ತುಂಬ ಫಾಸ್ಟ್ ಮಲ್ಟಿಪ್ಲೈ ಆಗುತ್ತೆ ಸೊ ವಿತಿನ್ ಹಾಫ್ ಡೇ ಅದು ರೆಕಾರ್ಡೆಡ್ ಕೇಸಸ್ ಇದೆ ವೇರ್ ಅದೇ ದಿವಸ ಅಂದರೆ ಬೆಳಗ್ಗೆ ನಾನು ಎಕ್ಸ್ಪೋಸ್ ಆದರೆ ಕುಡಿದ್ರೆ ವಾಟರ್ನಿ ಸಾಯಂಕಾಲ ಒಳಗೆ ಇಲ್ಲಾಂದರೆ ವಿತಿನ್ ನೆಕ್ಸ್ಟ್ ಡೇ ಸಿಂಟಮ್ಸ್ ಬರ್ಬೋದು ಕೆಲವರಿಗೆ ಐದು ಆರು ದಿವಸ ನಂತರನೂ ಬರ್ಬೋದು ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅನ್ನೋದು ಇದನ್ನು ಹೇಳ್ತೀವಿ ಸೊ ಅದಕ್ಕೆ ನಾನು ವಾಟರ್ ಇವತ್ತೇ ಕುಡ್ದಿದ್ದೀನಿ ಇವತ್ತೇ ಯಾಕೆ ಬಂದಿದೆ ಅಂತ ಹೇಳಲಿಕ್ಕೆ ಕಷ್ಟ ಓಕೆ ಸೊ ಕೆಲವು ಕಾಯಿಲೆ ಹಾಗೆ ಬರೋದಿಲ್ಲ ಲೈಕ್ ಟಿ ಬಿ ಇದ್ರೆ ನಿಮ್ಗೆ ಐದು ವರ್ಷ ಹತ್ತು ವರ್ಷ ನಂತರ ಬರ್ಬೋದು ಬರಲಿಕ್ಕೆ ಇದು ಆ ಥರ ಅಲ್ಲ ಸೊ ಇದು ಅಂಡರ್ಸ್ಟ್ಯಾಂಡ್ ಮಾಡೋದು ಬೆಟ್ರ್ ಸೊ ಇದು ಜನರಲ್ ಪಬ್ಲಿಕ್ ಇದು ಯಾಕೆ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅಂದರೆ ಈಗ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕಲರ ಡಯಾಗ್ನೋಸ್ ಮಾಡಿ ಇನ್ನೊಬ್ಬರಿಗೆ ಲೂಸ್ ಮೋಷನ್ ಇದ್ದರೆ ಕೂಡಲೇ ಅವರೂ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಹೋಗಬೇಕು ಹಾಸ್ಪಿಟ್ಲ್ಗಾಗಲಿ ಕ್ಲಿನಿಕ್ ಆಗಲಿ ಹೋಗಬೇಕು ನಾನು ಈಗ ಮುಟ್ಟಿದ್ದೀನಿ ಹೇಗೆ ಬರುವುದಿಲ್ಲ ಅಲ್ಲ ಅಂತ ಎನಿಸಿ ಅವರು ಡಿಲೇ ಮಾಡಬಾರ್ದು ಡಿಲೇ ಮಾಡಿದರೆ ಅವರಿಗೆ ಸೀರಿಯಸ್ ಪ್ರಾಬ್ಲಮ್ ಬರ್ಬೋದು ಓಕೆ ಡಾಕ್ಟರ್ ಸಿಮ್ಟಮ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೊ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ ಈ ಸಂದರ್ಭದಲ್ಲಿ ಯಾ ಸಿಂಪ್ಟಮ್ಸ್ ನಾನು ಹೇಳಿದ್ನಲ್ಲ ಇದು ಬೇಸಿಕಲಿ ಇದು ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆದಲ್ಲ ಅಂದರೆ ಇಂಟೆಸ್ಟೈನಲ್ಲಿ ಇರೋದು ಬ್ಯಾಕ್ಟೀರಿಯಾ ಇದು ಅದು ಒಂದು ಸಾರಿ ನಾವು ಈ ವಾಟರ್ ಕಂಟಾಮಿನೇಟೆಡ್ ವಾಟರ್ನಿಗೆ ಕುಡಿದ್ರೆ ಹೊಟ್ಟೆಗೆ ಹೋಗಿ ಇಂಟೆಸ್ಟೈನಲ್ಲಿ ಅಲ್ಲಿ ಇಂಟೆಸ್ಟೈನ್ ನಮ್ಮ ಸಣ್ಣ ಇಂಟೆಸ್ಟೈನ್ ಆ ಇದು ಲೇಯರ್ನೇ ಆ ಇಂಟಸ್ಟೈನಲ್ಲಿ ಲೇಯರ್ನೇ ಡ್ಯಾಮೇಜ್ ಮಾಡುತ್ತೆ ಡ್ಯಾಮೇಜ್ ಮಾಡಿ ಅದನ್ನು ವಾಟರ್ನು ಹೊರಗೆ ತರ್ತದೆ ಹೊರಗೆ ತರೋದು ಸೆಕ್ರೀಟ್ ಆಗುತ್ತೆ ಹೊರಗೆ ತಂದು ಅದು ನಮ್ಮ ಸಣ್ಣ ಕಲ್ಲು ಒಳಗೆ ನೀರು ಬರ್ತದೆ ಅದು ಜಾಸ್ತಿಯಾಗಿ ಲೂಸ್ ಮೋಷನ್ ಆಗಿ ಬರುದು ಸೊ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಂಟಮ್ ಡಯೇರಿಯಾ ಅಂದರೆ ಲೂಸ್ ಮೋಷನ್ ತುಂಬ ನೀರಾಗಿ ಬರ್ತದೆ ಕೆಲವರಿಗೆ ಪೇಷಂಟ್ಗೆ ಲೂಸ್ ಮೋಷನ್ ಬರ್ತದೆ ಸ್ವಲ್ಪ ಅರ್ಧ ಗಟ್ಟಿ ಇರುತ್ತೆ ಕರ್ತ ಲೂಸ್ ಇರುತ್ತೆ ಇದು ಹಾಗೆ ಅಲ್ಲ ಫುಲ್ ವಾಟರ್ ವಾಟರ್ ಥರ ಅದಕ್ಕೆ ರೈಸ್ ವಾಟರ್ ಸ್ಟೂಲ್ ಅಂತ ಹೇಳ್ತಾರೆ ಆಲ್ಮೋಸ್ಟ್ ನಾವು ಅಡಿಗೆ ಮಾಡುವಾಗ ಅನ್ನ ಎಲ್ಲ ಮಾಡುವಾಗ ನೀರು ಹೊರಗೆ ಬರ್ತದಲ್ಲ ಅಂದರೆ ಫಸ್ಟ್ ಬಟ್ಟೆ ಹಾಕಿ ನೀರು ಮಾಡ್ತೀವಲ್ಲ ಆ ಥರ ದ್ಯಾಟ್ ತಿನ್ ವಾಟರ್ ಅದು ಅಷ್ಟು ನೀರು ಹಾಗೆ ಬರ್ತದೆ ಇನ್ನೊಂದು ಕೆಲವರಿಗೆ ವಾಂತಿನೂ ಬರ್ಬೋದು ಬಟ್ ವಾಂತಿ ಅಷ್ಟು ಕಾಮನ್ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಯೇರಿಯಾ ಇನ್ನೊಂದು ಸಿಂಪ್ಟಮ್ಸ್ ಏನಂದರೆ ಕೆಲವರಿಗೆ ಆ ಲೂಸ್ ಮೋಷನ್ ಆಗಿ ಆಗಿ ಬೇಸಿಕಲಿ ವಾಟರ್ ಬಾಡಿಯಿಂದ ತುಂಬ ಕಡಿಮೆ ಆಗುತ್ತೆ ಹೋಗುತ್ತೆ ಅದು ಹೋಗುವಾಗ ಡಿಹೈಡ್ರೇಷನ್ ಅಂತ ಆಗುತ್ತೆ ಸಪೋಸ್ ನೀವು ಏನು ವಾಟರ್ ಕುಡಿಲಿಲ್ಲ ರನ್ನಿಂಗ್ ಹೋಗಿದ್ರೆ ಏನಾಗ್ತದೆ ಡಿಹೈಡ್ರೇಷನ್ ಆಗುತ್ತೆ ವಾಂತಿ ಬಂದರೆ ಬಾಡಿಯಿಂದ ಹೊರಗೆ ಹೋಗುತ್ತೆ ಡಿಹೈಡ್ರೇಷನ್ ಆ ಡಿಹೈಡ್ರೇಷನ್ ಆಗುವಾಗ ಕೈ ನೋವು ಬರೋದು ಹೊಟ್ಟೆ ಕ್ರ್ಯಾಂಪ್ಸ್ ಬರೋದು ಸ್ವಲ್ಪ ವಯಸ್ಸಾಗೋರಿಲ್ಲ ಅಂದರೆ ಸಣ್ಣ ಮಕ್ಕಳಿಗಿದ್ರೆ ಅವರಿಗೆ ಡಿಸ್ಓರಿಯೆಂಟೇಷನ್ ಏನೇನು ಮಾತಾಡೋದು ಮಕ್ಕಳು ಕೂಗ್ತಾರೋ ಆಗಿ ಆಗ್ತಾರೋ ಸೊ ಇದೆಲ್ಲ ಸಿಂಪ್ಟಮ್ಸ್ ಸೆಕೆಂಡ್ರಿ ಟು ಡಿಹೈಡ್ರೇಷನ್ ವಾಟರ್ ನಮ್ಮ ಬಾಡಿಯಿಂದ ಹೋಗಿ ಹೋಗಿ ಏನಾಗ್ತದಂದರೆ ಫಸ್ಟ್ ಕಿಡ್ನಿಗಿತ್ತಾಗ್ತದೆ ಡಿಹೈಡ್ರೇಷನ್ ಆಗುವಾಗ ಆವಾಗ ಯೂರಿನ್ ಕಡಿಮೆ ಆಗ್ತದೆ ಪೇಷಂಟ್ ಯೂರಿನ್ ಕಡಿಮೆ ಮಾಡೋದು ಮೂತ್ರ ಎಡಲ್ಟ್ ನಮ್ಮ ಎಡಲ್ಟ್ ನಮ್ಮ ಏಜ್ಗೆ ದಿವಸಕ್ಕೆ ಅಟ್ಲೀಸ್ಟ್ ಒಂದಿಂದ ಒನ್ ಪಾಯಿಂಟ್ ಫೈವ್ ಲೀಟರ್ ಯೂರಿನ್ ನಾವು ಪಾಸ್ ಮಾಡಬೇಕು ಈ ಥರ ಡಿಹೈಡ್ರೇಷನ್ ಆಗುವಾಗ ಭಾಳ ಕಡಿಮೆ ಯೂರಿನ್ ಹೋಗ್ತದೆ ಅದೊಂದು ಸಿಂಪ್ಟಮ್ ಕೆಲವರಿಗೆ ಏನಾಗುತ್ತಂದರೆ ಹೊಟ್ಟೆ ಇಂಟೆಸ್ಟೈನ್ ದಪ್ಪಾಗಿ ಆ ನೀರೆಲ್ಲ ಹೊಟ್ಟೆ ಒಳಗೇನೆ ಇರುತ್ತೆ ಅದು ಕಲರ ಸಿಕ್ಕ ಅಂತ ಹೇಳ್ತೀವಿ ಲೂಸ್ ಮೋಷನ್ ಇರೋದಿಲ್ಲ ಹೊಟ್ಟೆ ದಪ್ಪ 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 ಆಗ್ತದೆ ಅದಂದರೆ ನೀರಿಂದ ಅದು ಸ್ವಲ್ಪ ರೇರ್ ಕೇಸ್ ಬಟ್ ಡಾಕ್ಟರ್ಸ್ಗೆ ಟ್ರೈನಿಂಗ್ ಇದ್ದವ್ರಿಗೆ ಅದು ಐಡೆಂಟಿಫೈ ಮಾಡ್ಬೋದು ಅದನ್ನು ಸೊ ಇನ್ನೊಂದು ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಬಾಡಿ ಎಲ್ಲ ಡ್ರೈ ಆಗಿಬಿಡ್ತದೆ ಬಿಕಾಸ್ ವಾಟರ್ ನಮ್ಮ ಎಲ್ಲ ಬಾಡಿ ವಾಟರ್ ಸ್ಕಿನ್ನಿಂದ ಕಿಡ್ನಿಯಿಂದ ಎಲ್ಲ ಬಾಡಿ ಕನ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು ಅದೆಲ್ಲ ಇಂಟಸ್ಟೈನಿಂದ ಹೋಗೋದು ಸೊ ಮತ್ತು ತುಂಬ ತರ್ಸ್ಟ್ ಬರೋದು ವಾಟರ್ ಕಡಿಮೆ ಆಗೋ ನೀರು ಕುಡಿಬೇಕು ಅನಿಸೋದು ಸೊ ಈಷ್ಟೆಲ್ಲ ಸಿಂಪ್ಟಮ್ಸ್ ಆಗ್ತದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಯೂಶ್ವಲಿ ಕಲರ ಅನ್ನೋದು ಈ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರಲಿಕ್ಕೆ ಚಾನ್ಸ್ ಉಂಟು ಅಂದರೆ ಸಿವಿಯರ್ ಫಾರ್ಮ್ ಅಂದರೆ ತುಂಬ ನೀರು ಹೋಗಿ ಮಕ್ಕಳು ಫುಲ್ ಡಿಹೈಡ್ರೇಟ್ ಆಗಿದ್ದು ಮಕ್ಕಳಲ್ಲಿ ಕಾಮನ್ ಎಸ್ಪೆಷಲಿ ಫೈವ್ ಇಯರ್ಸ್ ಬಿಲೋ ಈ ಮೊದಲು ಇದನ್ನು ಅಷ್ಟು ಐಡೆಂಟಿಫೈ ಮಾಡಲಿಲ್ಲ ಅದರಿಂದ ಏನಾಗಿದೆ ಅಂದರೆ ಮಕ್ಕಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಸುಮಾರು ಮಕ್ಕಳಿಗೆ ಸೀರಿಯಸ್ ಆಗಿದೆ ಕಿಡ್ನಿ ಪ್ರಾಬ್ಲಮ್ ಆಗೋದು ತೀರ್ಕೊಂಡು ಹೋಗೋದು ಇದೆಲ್ಲ ಆಗ್ತಾ ಇತ್ತು ಮೊದಲು ಈಗ ಅವೇರ್ನೆಸ್ ಇಂದಕ್ಕೋಸ್ಕರ ಈಗ ಸ್ವಲ್ಪ ಬೆಟರ್ ಇದೆ ಮೂರನೇದು ಏನಂದರೆ ಪೇಷಂಟ್ಸ್ಗೆ ಶುಗರ್ ಇದ್ದವರಿಗೆ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಅವರು ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಈ ಥರ ಸಣ್ಣ ಕೊಲ್ಲರ ಬಂದರೆ ಭಯಂಕರ ಸೀರಿಯಸ್ ಆಗಲಿಕ್ಕೆ ಚಾನ್ಸ್ ಉಂಟು ಸೊ ಆ ಥರ ಪೇಶಂಟ್ಸ್ ಇದ್ದವರು ಕೂಡಲೇ ಹೆಲ್ತ್ ಕೇರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ ಇನ್ನು ಡಾಕ್ಟರ್ ಮುಖ್ಯವಾದ ಪ್ರಶ್ನೆ ಇದನ್ನು ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ ಅನ್ನುವಂಥದ್ದು ಅದು ನಾನು ಹೇಳಿದ್ನಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೇಗೆ ಡಯಾಗ್ನೋಸ್ ಮಾಡೋದು ಸಿಮ್ಟಮ್ಸ್ ಎಂತ ಹೇಳಿದ್ದೀನಿ ಲೂಸ್ ಮೋಷನ್ ಬರುವುದು ವಾಂತಿ ಬರೋದು ಸೊ ಯಾವುದಾದ್ರೂ ಪೇಷಂಟು ಒಂದೇ ಸಾರಿ ತುಂಬ ಲೂಸ್ ಮೋಷನ್ ಆಗೋದು ಅಂದರೆ ದಿವಸಕ್ಕೆ ಒಂದು ಹತ್ತು ಹದಿನೈದು ಸಾರಿ ಹೋಗೋದು ತುಂಬ ನೀರಾಗಿ ಹೋಗೋದು ಅದರೊಟ್ಟಿಗೆ ವಾಂತಿ ಬರುವುದು ಈ ಥರ ಪೇಷಂಟ್ ಯಾವಾಗ ಬಂದ್ರೂ ಫಸ್ಟ್ ನಾವು ಕೊಲರಾನ್ ಯಾವಾಗಲೂ ಸಸ್ಪೆಕ್ಟ್ ಮಾಡ್ತೀವಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ನೋಸ್ ಮಾಡಲಿಕ್ಕೆ ಡಾಕ್ಟರ್ ಸಸ್ಪೆಷನ್ ಆಗಬೇಕು ಯಾಕೆಂದರೆ ಲೂಸ್ ಮೋಷನ್ ಅನ್ನೋದು ತುಂಬ ಕಾಯಿಲಿಂದ ಬರ್ಬೋದು ಅದು ತುಂಬ ಜನರಿಗೆ ಬರುತ್ತೆ ಕೆಲವು ಸಾರಿ ನಾವು ಡಾಕ್ಟ್ರ್ ಹತ್ರನೇ ಹೋಗೋಲ್ಲ ಒಂದೇ ಒಂದು ದಿವಸ ಅರ್ಧ ದಿವಸ ಇರುತ್ತೆ ಹೋಗೋದಿಲ್ಲ ಬಟ್ ಯಾರಾದ್ರಿಗೆ ಭಯಂಕರ ಅಂದರೆ ತುಂಬ ನೀರಾಗಿ ಒಂದು ಹತ್ತು ಹದಿನೈದು ಸಾರಿ ಒಂದು ಸಾರಿ ಮಾಡುವಾಗ ಆಲ್ಮೋಸ್ಟ್ ಒಂದು ಲೀಟರ್ ನೀರು ಮೀನ್ ಒಂದು ಲೀಟರ್ ಲೂಸ್ ಮೋಷನ್ ಆಗೋ ಪೇಷಂಟ್ಸ್ಗೆ ಯಾವಾಗಲೂ ನಾವು ಸಸ್ಪೆಕ್ಟ್ ಮಾಡ್ತೀವಿ ಅದರೊಟ್ಟಿಗೆ ಜ್ವರ ಅನ್ನೋದು ಜಾಸ್ತಿ ಇರುವುದಿಲ್ಲ ಈ ಪೇಷಂಟ್ಸ್ಗೆ ಯೂಶ್ವಲಿ ಲೂಸ್ ಮೋಷನ್ ಬಂದರೆ ಜ್ವರ ಬರೋದು ನೋವು ಬರುದು ಅದು ಜಾಸ್ತಿ ಇರಲ್ಲ ಇದರಲ್ಲಿ ಸೊ ಈ ಥರ ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಬರುವಾಗ ಯಾವಾಗಲೂ ಕೋಲರ ಅಂತ ಸಸ್ಪೆಕ್ಟ್ ಮಾಡೋದು ಒಂದು ಸಾರಿ ಸಸ್ಪೆಕ್ಟ್ ಮಾಡಿದ ನಂತರ ನಾನು ಹೇಳಿದಾಗೆ ಇದು ವಿಬ್ರಿಯೋ ಕಲರ ಅಂತ ಬ್ಯಾಕ್ಟೀರಿಯಿಂದ ಬರೋದು ಸೊ ಅದನ್ನೇನು ಮಾಡ್ತೀವಂದರೆ ಫಸ್ಟು ಸಿಂಪಲ್ ಬೆಡ್ ಸೈಡ್ ಟೆಸ್ಟ್ ಆ ಸ್ಟೂಲನ್ನು ತಗೊಂಡು ಅಲ್ಲೂ ಪೇಷಂಟ್ ಪಾಸ್ ಮಾಡಿದ ಸ್ಟೂಲನ್ನು ಒಂದು ಡಬ್ಬದಲ್ಲಿ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೇವೆ ಅದನ್ನು ಏನು ಹೇಳ್ತೇವೆ ಅಂದರೆ ಹ್ಯಾಂಗಿಂಗ್ ಡ್ರಾಪ್ ಟೆಸ್ಟ್ ಅಂತ ಒಂದು ಟೆ ಅದು ಸ್ಮಾಲ್ ಡ್ರಿಪ್ ತಗೊಂಡು ಸ್ಲೈಡ್ ಮೇಲೆ ಹಾಕಿ ಮೈಕ್ರೋಸ್ಕೋಪ್ ಇದು ಬ್ಯಾಕ್ಟೀರಿಯಾ ಯಾಕೆಂದರೆ ತುಂಬ ಜಾಸ್ತಿ ಇದ್ದದಕ್ಕೋಸ್ಕರ ಅದನ್ನು ಕೋಮಾ ಶೇಪಲ್ಲಿ ಇರುತ್ತೆ ಇದು ಕೋಮಾ ಶೇಪ್ ಅದಕ್ಕೆ ಅದನ್ನು ಕೂಡಲೇ ಅದು ಮೂವ್ ಆಗ್ತಾ ಇರ್ತದೆ ಅದನ್ನು ಈಸಿಯಾಗಿ ನೋಡ್ಬೋದು ದಟ್ ಈಸ್ ಅ ಈಸಿಯೆಸ್ಟ್ ಟೆಸ್ಟ್ ಯಾಕೆ ಇದು ಟೆಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ನೋಡಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಈ ಕಾಯಿಲೆ ಎಲ್ಲಿ ಬರೋದು ಯೂಶ್ವಲಿ ಲೋ ಎಕನಾಮಿಕ್ ಸ್ಟೇಟಸ್ ಫ್ಲಡ್ಸ್ ಇಲ್ಲ ಇಲ್ಲಾಂದರೆ ಸೈಕ್ಲೋನ್ಸ್ ಆ ಥರ ಸಿಚುವೇಶ್ನಲ್ಲೇ ಬರೋದು ಸೊ ಆ ಥರ ಸುಚುವೇಶನ್ಸಲ್ಲಿ ನಿಮಗೆ ಜಾಸ್ತಿ ಲೆಬೋರೆಟ್ರಿ ಫೆಸಿಲಿಟೀಸ್ ಇರೋದಿಲ್ಲ ಪ್ಲಸ್ ನಿಮಗೆ ಜಾಸ್ತಿ ಎಕ್ಸ್ಪರ್ಟ್ಸ್ ಯಾರು ಇರೋದಿಲ್ಲ ಬಿಕಾಸ್ ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್ ಅಲ್ಲ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ಸಿಂಪಲ್ಲು ಮೈಕ್ರೋಸ್ಕೋಪ್ ಒಂದು ಸ್ಲೈಡ್ ಇಟ್ಕೊಂಡು ಈಸಿಯಾಗಿ ಡಯಾಗ್ನೋಸ್ ಮಾಡೋದು ಹಾಗೆ ಅಂತ ಡಯಾಗ್ನೋಸ್ ಮಾಡುವಾಗ ಎಲ್ಲರನ್ನೇ ಡಯಾಗ್ನೋಸ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ಈಗ ಸಪೋಸ್ ನಾವು ಫ್ಲಡ್ಸ್ ಇರುವಾಗ ಟೆಂಟ್ ಮಾಡಿ ಪೇಷೆಂಟ್ ಕರೆದು ಅಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನೋಡ್ತೀವಿ ಈಗ ಒಬ್ಬರು ಇದ್ದರೆ ಅದೇ ಥರ ಸಿಂಪ್ಟಮ್ಸ್ ಆ ಲೋಕ್ಯಾಲಿಟಿಂದ ಬಂದವರಿಗೆ ಎಲ್ಲರಿಗೆ ಅದೇ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ ಎಲ್ಲರದ್ದು ಟೆಸ್ಟ್ ಮಾಡಲಿಕ್ಕೆ ಫೆಸಿಲಿಟೀಸ್ ಇರುವುದಿಲ್ಲ ಸುಮಾರು ಸಾರಿ ನೆಕ್ಸ್ಟ್ ಸ್ಟೆಪ್ ಕರೆಕ್ಟಾಗಿ ನಮ್ಗೆ ಇದೇ ಬೇಕು ಐ ಮೀನ್ ಅದೇ ಕರೆಕ್ಟ್ ಬ್ಯಾಕ್ಟೀರಿಯಾ ಅದೇ ನಮಗೆ ಐಡೆಂಟಿಫೈ ಆಗಬೇಕಂದ್ರೆ ಬ್ಯಾಕ್ಟೀರಿಯಲ್ ಕಲ್ಚರ್ ಅಂತ ಮಾಡ್ತೀವಿ ಬ್ಯಾಕ್ಟೀರಿಯಲ್ ಕಲ್ಚರ್ ಅಂದರೆ ಆ ಸ್ಟೂಲ್ನ ತಗೊಂಡು ಒಂದು ಪ್ಲೇಟಲ್ಲಿಟ್ಟು ಆ ಪ್ಲೇಟಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಗ್ರೋ ಆಗೋದು ಮೀಡಿಯಾ ಥರ ಇರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಯಾವ ಆ್ಯಂಟಿಬಯೋಟಿಕ್ ತಾಗ್ತದೆ ಸೆನ್ಸಿಟಿವಿಟಿ ಟೆಸ್ಟು ಎಲ್ಲ ಮಾಡ್ಬೋದು ಬಟ್ ಅದು ಯೂಶುವಲ್ಲಿ ನಾವು ಫೀಲ್ಡ್ ಏರಿಯಾದಲ್ಲಿ ಮಾಡಲಿಕ್ಕಾಗಲ್ಲ ಹಾಗೆ ದೊಡ್ಡ ಹಾಸ್ಪಿಟ್ಲಲ್ಲಿ ಮಾತ್ರ ಮಾಡಲಿಕ್ಕಾಗುತ್ತೆ ಪ್ಲಸ್ ಅದಕ್ಕೆ ಎಕ್ಸ್ಪರ್ಟ್ ಬೇಕು ನಿಮಗೆ ಒಳ್ಳೆ ಲ್ಯಾಬ್ ಬೇಕು ಇಷ್ಟೆಲ್ಲ ಫೆಸಿಲಿಟೀಸ್ ಇರುತ್ತೆ ಸೊ ಅದಕ್ಕೆ ಡಯಾಗ್ನೋಸ್ ಅನ್ನೋದು ಯಾವಾಗಲೂ ಯಾವ ಸಿಚ್ಯುವೇಷನಲ್ಲಿ ಇದ್ದೀವಿ ಅಂತ ಇಂಪಾರ್ಟೆಂಟ್ ಇನ್ನೊಂದು ಏನು ಮಾಡಿದೆ ಅಂದರೆ ಇಂಡಿಯನ್ ಗೌರ್ಮೆಂಟ್ ಈಗ ಸಪೋಸ್ ನಿಮಗೆ ಕೊಲರ ಔಟ್ ಬ್ರೇಕ್ ಆಗ್ಬೋದು ಆಗಿದೆ ಅಂತ ಏನಾದರೂ ಡೌಟ್ ಇದ್ದರೆ ಅಲ್ಲಿ ಎಕ್ಸ್ಪರ್ಟ್ನ ಕಳಿಸಿ ಆ ಸ್ಯಾಂಪಲ್ನಿ ಕಲೆಕ್ಟ್ ಮಾಡಿ ಅಲ್ಲಿ ಬದಲಿಗೆ ರೆಫರೆನ್ಸ್ ಲ್ಯಾಬ್ಸ್ ಅಂದರೆ ನಮ್ಮ ಥರ ಒಳ್ಳೆ ಲ್ಯಾಬ್ಸು ಅವ್ರು ನ್ಯಾಷನಲ್ ಲ್ಯಾಬ್ಸ್ ಕಳಿಸಿ ಅಲ್ಲಿ ಡಯಾಗ್ನೋಸ್ ಮಾಡ್ತಾರೆ ಅಲ್ಲಿನೂ ಹಾಗೆ ಈಗ ಜಸ್ಟ್ ಮೈಕ್ರೋಸ್ಕೋಪ್ ಕೆಲಗೆ ನೋಡೋದು ಕಲ್ಚರ್ ಸೆನ್ಸಿಟಿವಿಟಿ ಟೆಸ್ಟ್ ಮಾಡೋದು ಇದೆಲ್ಲ ಮಾಡ್ತಾರೆ ಇನ್ನೂ ಕೆಲವು ಟೆಸ್ಟ್ ಇದೆ ಈಗ ನಾವು ಪೇಶಂಟ್ಗೆ ತುಂಬ ಜನಕ್ಕೆ ಬಂದಿದೆ ಬಟ್ ಕೆಲವರು ಕಡಿಮೆ ಆಗ್ತದೆ ವಾಪಸ್ ಬರುತ್ತೆ ಆವಾಗ ನಾವು ಹೇಗೆ ಡಯಾಗ್ನೋಸ್ ಮಾಡೋದಂದರೆ ಬ್ಲಡ್ ತೆಗೆದು ಬ್ಲಡ್ಡಲ್ಲಿ ಸಿರೋಲಾಜಿಕಲ್ ಟೆಸ್ಟ್ ಅದು ತುಂಬ ಕಡಿಮೆ ಲ್ಯಾಬ್ಸಲ್ಲಿ ಅವೈಲಬಲ್ ಇದೆ ನಮ್ಮಲ್ಲಿನೂ ಇಲ್ಲ ಅದು ಸೊ ಅದರಲ್ಲಿ ಏನಂದರೆ ಈಗ ಆ್ಯಂಟಿಬಾಡೀಸ್ ಡಿಟೆಕ್ಟ್ ಮಾಡ್ತಾರೆ ಆ್ಯಂಟಿಬಾಡೀಸ್ ಅನ್ನೋದ್ರೆ ಏನಂದರೆ ಈಗ ಬಾಡಿಯಲ್ಲಿ ಇನ್ಫೆಕ್ಷನ್ ಬಂದರೆ ಬಾಡಿ ಸೆಲ್ಸ್ ರೆಸ್ಪಾಂಡ್ ಆಗುತ್ತೆ ಅದಕ್ಕೆ ಹೇಗೆ ರೆಸ್ಪಾಂಡ್ ಆಗೋದು ಆ್ಯಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಟಿಬಾಡೀಸ್ ನಾರ್ಮಲ್ ಏನು ಮಾಡುತ್ತೆ ಅದು ಹೋಗಿ ಬ್ಯಾಕ್ಟೀರಿಯಾ ಓದಿಕೆ ಕೂತ್ಕೊಂಡು ಅದನ್ನು ಸಾಯಿಸ್ತದೆ ಈಗ ಆ್ಯಂಟಿಬಾಡೀಸ್ ನಾವು ಡಿಟೆಕ್ಟ್ ಮಾಡಿದರೆ ದಾನ ಮೀ ಅದನ್ನು ಮೀನಿಂಗ್ ಏನಂದರೆ ಅಂದರೆ ಇನ್ಫೆಕ್ಷನ್ ಇದ್ದೇ ಈಗ ಇದೇ ಅವ್ರ ರೀಸೆಂಟಾಗಿ ಆಗಿದೆ ಅಂತ ನಾವು ಇನ್ಫ್ರೆನ್ಸ್ ಕೊಟ್ಟು ಓಕೆ ಈ ಲೊಕ್ಯಾಲಿಟಿಯಲ್ಲಿ ತುಂಬ ಜನಕ್ಕೆ ಆ್ಯಂಟಿಬಾಡೀಸ್ ಇದೆ ಇವರೆಲ್ಲರಿಗೆ ಕೊಲೋರ ಆಗ್ತಾ ಉಂಟು ಅವ್ರು ಆಗಿದೆ ಅಂತ ಡೆಫಿನೆಟ್ಲಿ ಸೊ ಆ ಇನ್ಫಾರ್ಮೇಷನ್ ಎಸ್ಪೆಷಲಿ ಫೀಲ್ಡ್ ಸ್ಟಡೀಸ್ಗೆ ತುಂಬ ಇಂಪಾರ್ಟೆಂಟ್ ಈಗ ಗೌರ್ಮೆಂಟ್ ಹೆಲ್ತ್ ಕೇರ್ ಸಿಸ್ಟಮ್ ಹೇಗೆ ಅಂದರೆ ಈಗ ಯಾವ ಏರಿಯಾದಲ್ಲಿ ಹೈ ರಿಸ್ಕ್ ಇದೆಯೋ ಅವ್ರನ್ನ ಟೆಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಔಟ್ ಬ್ರೇಕ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಪ್ರಿವೆಂಟಿವ್ ಸ್ಟ್ರಾಟಜೀಸನ್ನು ಸ್ಟಾರ್ಟ್ ಮಾಡ್ಬೋದು ಸೊ ನಾವು ಡಯಾಗ್ನೋಸ್ ಅನ್ನೋದು ಇಂಡಿವಿಜುವಲ್ ಪೇಶಂಟಾಗಿ ಡಯಾಗ್ನೋಸ್ ಮಾಡೋದು ಒಂದು ಇನ್ನೊಂದು ಗೌರ್ನಮೆಂಟಿಗೆ ಯಾವ ಥರ ಸಪ್ಲೈ ಮಾಡಬೇಕು ಅಂದರೆ ರಿಸೋರ್ಸಸ್ ವಾಟರ್ ಆಗಲಿ ಮೆಡಿಕೇಶನ್ಸ್ ಆಗಲಿ ಅದಕ್ಕೆ ಇನ್ನೊಂದು ತರಪ ಡಯಾಗ್ನೋಸಿಸ್ ಸೊ ಡಯಾಗ್ನೋಸಿಸ್ ನಾರ್ಮಲಿ ನಾವು ಜನರಿಗೆ ಏನು ಹೇಳ್ತೀವಿ ಪೇಷಂಟ್ ಬರ್ತಾರೋ ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಓಕೆ ಶುಗರ್ ಇದೆ ಅಂತ ಡಯಾಗ್ನೋಸ್ ಮಾಡೋದು ಸೊ ಈ ಕೊಲರಾದಲ್ಲಿ ಆ ಥರ ಅಲ್ಲ ಕೊಲರಾದಲ್ಲಿ ಇಂಡಿವಿಜುವಲ್ ಪೇಶೆಂಟು ಡಯಾಗ್ನೋಸ್ ಮಾಡಬೇಕು ಯಾರು ಇದ್ದರೂ ಮಾಡಬೇಕು ಗೌರ್ಮೆಂಟ್ಗೆ ಯಾವ ಥರ ರಿಸೋರ್ಸ್ ಸಪ್ಲೈ ಮಾಡಬೇಕು ಸೊ ಈ ಮೂರು ಸ್ಟ್ರಾಟಜೀಸು ಬೇಕಾಗ್ತದೆ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಟೆಸ್ಟ್ಸ್ ಇದೆ ಕೆಲವು ಕಾಸ್ಟ್ಲಿ ಟೆಸ್ಟ್ ಇದೆ ಕೆಲವು ಬೆಡ್ ಸೈಡ್ ಸಣ್ಣ ಲ್ಯಾಬಲ್ಲಿ ಮಾಡ್ಬೋದು ಕೆಲವು ರೆಫರೆನ್ಸ್ ಲ್ಯಾಬ್ ಅಂದರೆ ದೊಡ್ಡ ಲ್ಯಾಬ್ಸಲ್ಲಿ ಮಾಡಬೇಕು ಸೊ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಸುಮಾರು ಸಾರಿ ನಮಗೆ ಪೇಷಂಟ್ ರೆಫರ್ ಮಾಡಿ ಕೊಲೋರಾ ಅಂತ ಹೇಳಿದರು ನಮ್ಮ ಟೆಸ್ಟ್ ಮಾಡುವಾಗ ನಮಗೆ ನೆಗೆಟಿವ್ ಬಂತು ಸೊ ಕನ್ಫ್ಯೂಷನ್ ಆಗಿ ಪೇಷಂಟ್ ಎಲ್ಲ ಮತ್ತೆ ಗಲಾಟೆ ಮಾಡ್ತಾರೆ ಅಲ್ಲಿ ಕೊಲೋರ ಹೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತೀರಿ ಯಾಕೆ ಏನು ಅಂತ ಸೊ ಕನ್ಫರ್ಮ್ ಮಾಡಲಿಕ್ಕೆ ಕೆಲವು ಸಾರಿ ರೆಫರೆನ್ಸ್ ಲ್ಯಾಬ್ಸು ಬೇಕಾಗ್ತದೆ ಬಿಕಾಸ್ ಬೇರೆ ಕಾಯಿಲೂ ಇದೆ ಇದೇ ಥರ ಲೂಸ್ ಮೋಷನ್ ಬೆಲ್ಲದು ನಾವು ಟ್ರಾವೆಲರ್ಸ್ ಡ್ರೈ ಏರಿಯಾ ಅಂತ ಹೇಳ್ತೀವಿ ಶಿಗೆಲ್ಲ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಇದರಲ್ಲಿನೂ ತುಂಬ ಡಯರಿಯಾ ಆಗ್ತದೆ ಅದರಲ್ಲಿ ಬಟ್ ಯೂಶ್ವಲಿ ಬ್ಲಡ್ ಎಲ್ಲ ಇರುತ್ತೆ ಅದು ಈಜ್ಲಿ ನಾವು ಡಯಾಗ್ನೋಸ್ ಮಾಡ್ಬೋದು ಬಟ್ ಸಣ್ಣ ಲ್ಯಾಬ್ಸ್ ಅಂದರೆ ಟ್ರೈನ್ಡ್ ಇಲ್ಲ ಇಲ್ಲಾಂದರೆ ಈ ಥರ ಕನ್ಫ್ಯೂಷನ್ ಆಗಲಿಕ್ಕೆ ಸೊ ನೀವು ಹಾಸ್ಪಿಟ್ಲ್ಗೆ ಹೋಗುವಾಗ ಡಯಾಗ್ನೋಸ್ ಹೇಗೆ ಮಾಡಿದಿರಿ ಅಂತ ಸುಮಾರು ಸಾರಿ ಕೇಳ್ಬೋದು ಅದು ನೀವು ಸಿಗೆ ಬಂದರೆ ನಾನು ಒಂಥರ ಉತ್ತರ ಕೊಡ್ತೇನೆ ಈಗ ನಾನು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಸಣ್ಣ ಊರಲ್ಲಿದ್ದರೆ ನಾನು ಉತ್ತರ ಇನ್ನೊಂದು ಥರ ಕೊಡಬೇಕು ಬಿಕಾಸ್ ಅಷ್ಟು ಫೆಸಿಲಿಟೀಸ್ ಇಲ್ಲ ನನಗೆ ಈ ಈ ಥರ ಪೇಷೆಂಟ್ಗೆ ಡೈರಿಯಾ ಇದೆ ನಮ್ಮ ಕ್ರೈಟೀರಿಯಾ ಫಿಟ್ ಆಗ್ತಾ ಉಂಟು ಅದಕ್ಕೆ ಇದು ಕಲರ ಅಂತ ಹೇಳ್ಬೋದು ಅಂತ ಸೊ ಈ ಥರ ಇನ್ಫಾರ್ಮೇಷನ್ ಜನ್ರಲ್ ಪಬ್ಲಿಕ್ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಡಾಕ್ಟರ್ಸ್ಗೆ ಪೇಷಂಟ್ಗೆ ಕೆಲವು ಸಾರಿ ಏನಾಗ್ತದೆ ಅಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ ಮತ್ತು ಅವರು ಅಪ್ಸೆಟ್ ಆಗ್ತಾರೆ ಇದೆಲ್ಲ ಸೊ ಅದಕ್ಕೆ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಅದರ ನಂತರ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ ಸೊ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಅವರಿಗೆ ಅಂತ ಹೌದು ನಾನು ಮೊದಲೇ ಹೇಳಿದ್ದೀನಿ ಇದು ಬೇಸಿಕಲಿ ಸಣ್ಣ ಕರ್ಲು ಅಂದರೆ ಸ್ಮಾಲ್ ಇಂಟೆಸ್ಟೈನು ಡ್ಯಾಮೇಜ್ ಮಾಡೋದು ಕಾಯಿಲು ಇದೇನು ಮಾಡುತ್ತಂದರೆ ಅಲ್ಲಿ ಹೋಗಿ ಅವರಿಗೆ ಸೆಲ್ಸನ್ನು ಡ್ಯಾಮೇಜ್ ಮಾಡಿ ತುಂಬ ವಾಟರ್ ಸೆಕ್ರೀಟ್ ಮಾಡಿದಾಗೆ ಮಾಡುತ್ತೆ ಸೊ ಅದಕ್ಕೆ ವಾಟರ್ ಬೇಕು ಆ ಬ್ಯಾಕ್ಟೀರಿಯಾಕ್ಕೆ ಆ ವಾಟರು ನಮ್ಮ ಬಾಡಿಯಿಂದ ವಾಟರ್ನ ಯೂಸ್ ಮಾಡಿ ಅದು ಪ್ರೊಲಿಫ್ರೇಟ್ ಆಗಿ ಹೊರಗೆ ಬರ್ತಾ ಇರ್ತದೆ ಸೊ ಬೇಸಿಕ್ ಪ್ರಾಬ್ಲಮ್ ಏನಂದರೆ ಡಿಹೈಡ್ರೇಷನ್ ಅಂದರೆ ಬಾಡಿಯಲ್ಲಿ ವಾಟರ್ ಕಡಿಮೆ ಸೊ ಮೊದಲು ಐ ಆಮ್ ಟಾಕಿಂಗ್ ಅಬೌಟ್ಸ್ ಎ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಹೌದು ವಾಟರೇ ಪ್ರಾಬ್ಲಮ್ ಅಂತ ಬರೀ ವಾಟರ್ ಕೊಡ್ತಾಯಿದ್ರು ಬಟ್ ಆದ್ರೇ ಸುಮಾರು ಪೇಶೆಂಟ್ ಸರ್ವೈವ್ ಆಗ್ತಾ ಇರಲಿಲ್ಲ ತುಂಬ ಕಾಂಪ್ಲಿಕೇಶನ್ ಬರ್ತಾ ಇತ್ತು ಮತ್ತು ನೈನ್ಟೀನ್ ಸೆವೆಂಟೀಸ್ ಆ್ಯಂಡ್ ಏಯ್ಟೀಸಲ್ಲಿ ಅರ್ಧ ಮಾಡ್ಕೊಂಡಿದ್ದಾರೆ ಏನಾಗಿದೆ ಅಂದರೆ ಈ ಬ್ಯಾಕ್ಟೀರಿಯಾ ನಮ್ಮ ಇಂಟಸ್ಟೈನ್ ಲೇಯರ್ ಸೆಲ್ ಲೇಯರ್ ಇರುತ್ತಲ್ಲ ಅದನ್ನು ಏನು ಮಾಡುತ್ತಂದರೆ ವಾಟರ್ ಒಟ್ಟಿಗೆ ಸೋಡಿಯಂನು ಸೆಕ್ರೀಟ್ ಮಾಡುತ್ತೆ ಸೊ ಅದು ನಂತರ ಓ ಇದು ಬರೀ ವಾಟರ್ ಕೊಟ್ಟರೆ ಸರಿ ಆಗೋದಿಲ್ಲ ಅದರೊಟ್ಟಿಗೆ ಸಾಲ್ಟು ಕೊಡಬೇಕಂತ ಜನರಿಗೆ ಗೊತ್ತಾಯಿತು ದಟ್ ಈಸ್ ವೇರ್ ನಮ್ಮ ಸ್ಟ್ಯಾಂಡರ್ಡ್ ಓ ಆರ್ ಎಸ್ ಥೆರಪಿ ಸ್ಟಾರ್ಟ್ ಆಗಿದೆ ಬೇಸಿಕಲಿ ಕೊಲರ ವಾಸ್ ದಿ ಡ್ರೈವಿಂಗ್ ಫೋರ್ಸ್ ಸಿಕ್ ಓ ಆರ್ ಎಸ್ ಥೆರಪಿ ಐ ಆಮ್ ಶೂ ಸುಮಾರು ಜನ ಗೊತ್ತಿರಬೇಕು ಓ ಆರ್ ಎಸ್ ಥೆರಪಿ ಓ ಆರ್ ಎಸ್ ಥೆರಪಿ ಅಂತ ನಾವು ಮೆಡಿಕಲ್ ಶಾಪ್ಗೆ ಹೋಗಿ ತಕ್ಕೊಳ್ತೀವಿ ಅದಕ್ಕೆ ನಾರ್ಮಲ್ ವಾಟರ್ಗೆ ಡಿಫ್ರೆನ್ಸ್ ಏನಂದರೆ ಈಗ ನಾರ್ಮಲ್ ವಾಟರ್ ಕೊಟ್ಟರೆ ಅದರಲ್ಲಿ ಸೋಡಿಯಂ ಇರೋದಿಲ್ಲ ಪೊಟ್ಯಾಷಿಯಮ್ ಇರುವುದಿಲ್ಲ ಏನೂ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ ಯಾವುದು ಇರುವುದಿಲ್ಲ ಸೊ ಈ ಓ ಆರ್ ಎಸ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನಲ್ಲಿ ಅದು ಪ್ಯಾಕೆಟ್ ಓಪನ್ ಮಾಡಿ ನೀರಲ್ಲಿ ಹಾಕಿದರೆ ನಿಮಗೆ ವಾಟರ್ ಒಟ್ಟಿಗೆ ಈ ಸಾಲ್ಟು ಎಲ್ಲ ಇರುತ್ತೆ ಈ ಸಾಲ್ಟ್ ಯಾಕೆ ಬೇಕು ಸಾಲ್ಟ್ ಕಡಿಮೆ ಆದರೆ ಬಾಡಿಯಲ್ಲಿ ಬಿ ಪಿ ಕಡಿಮೆ ಆಗುತ್ತೆ ಸುಮಾರು ಜನಕ್ಕೆ ಬಿ ಪಿ ಇದ್ದವ್ರಿಗೆ ನಾವೇನು ಹೇಳ್ತೀವಿ ಸಾಲ್ಟ್ ಕಡಿಮೆ ಮಾಡಿ ಅಂತ ಹೇಳ್ತೀವಿ ಇದು ಆಪೋಸಿಟ್ ಇಲ್ಲಿ ಸಾಲ್ಟ್ ತುಂಬ ಕಡಿಮೆಯಾಗಿ ಬಿ ಪಿ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಸಾಲ್ಟ್ ಕೊಡ್ತಾ ಇರಬೇಕು ಸೊ ಈಗ ಲೂ ಡಯರಿಯಾ ಇದ್ದದ್ದು ಪೇಷಂಟ್ ಸುಮಾರು ಜನ ನಮ್ಮ ಒ ಪಿ ಡಿಗೆ ಬರ್ತಾರೋ ಏನು ಅಂದರೆ ಸರ್ ಅವರು ಏನು ಕೊಟ್ರೇನು ವಾಂತಿ ವಾಂತಿ ಆಗುತ್ತೆ ಏನು ಕೊಟ್ರೇನು ಲೂಸ್ ಮೋಷನ್ ಆಗುತ್ತೆ ಅದಕ್ಕೆ ನಾವು ಸ್ಟಾಪ್ ಮಾಡಿದ್ದೀವಿ ಅದಕ್ಕೆ ಬೆಟರ್ ಆಗ್ತಾ ಇದ್ದಾರಂತ ಅದು ಕಂಪ್ಲೀಟ್ಲಿ ರಾಂಗ್ ಕೊಲರಾಗಿ ಕೊಲರ ಅಲ್ಲಿ ಆ ಬ್ಯಾಕ್ಟೀರಿಯಾ ಹೊಟ್ಟೆದಲ್ಲಿ ಇರೋ ತನಕ ಕಂಟಿನ್ಯೂಸ್ ಡಯರಿಯಾ ಆಗುತ್ತೆ ಸೊ ಎಷ್ಟು ನೀವು ವಾಟರ್ ಹೋಗ್ತಾ ಇದೆಯೋ ಸಾಲ್ಟ್ ಹೋಗ್ತಾ ಇದೆಯೋ ಅಷ್ಟು ರಿಪ್ಲೇಷನ್ ಕೊಡಬೇಕು ಸೊ ಆ ಥರ ಸೊ ಯೋಚನೆ ಮಾಡೋದು ತುಂಬ ತಪ್ಪು ಸೊ ಕಂಟಿನ್ಯೂಸ್ ಆಗಿ ಓ ಆರ್ ಎಸ್ ಮಿಕ್ಸ್ ಮಾಡಿ ನೀವು ಎಷ್ಟು ಸ್ಟೂಲ್ ಹೋಗ್ತಾ ಇದೆಯೋ ಅಷ್ಟು ರೀಪ್ಲೇಸ್ ಮಾಡಬೇಕು ಅದಕ್ಕೆ ಎಕ್ಸ್ಟ್ರಾ ಆ್ಯಕ್ಚುಲಿ ಪರ್ ಡೇ ಒಂದು ಲೀಟರ್ ಎಕ್ಸ್ಟ್ರಾ ಕೊಡಬೇಕು ಈ ಥರ ಓರಲ್ ರಿಹೈಡ್ರೇಷನ್ ಥೆರಪಿ ಮನೆಯಲ್ಲಿಯೂ ಮಾಡ್ಬೋದು ಈಗ ಸಣ್ಣ ನಮ್ಮ ನಮ್ಮ ವಯಸ್ಸವರಾಗಲಿ ಇಲ್ಲ ಅಂದರೆ ಆರ್ ಎಡಲ್ಟ್ಸ್ ಇದ್ದರೆ ವೆರಿ ಈಸಿ ಬಿಕಾಸ್ ಅವ್ರು ಕಮ್ಯುನಿಕೇಟ್ ಮಾಡ್ಬೋದು ಬಟ್ ಮಕ್ಕಳು ಕೆಲವು ಸಾರಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋಲ್ಲ ಸೊ ಅದಕ್ಕೆ ಬಾಡಿ ವೆಯ್ಟ್ ನೋಡಿ ಅವರಿಗೆ ಓ ಆರ್ ಎಸ್ ಕೊಡ್ಬೋದು ಬಟ್ ಒಂದು ಸ್ಟೇಜ್ ದಾಟಿದ ನಂತರ ಈ ಓರಲ್ ಥೆರಪಿ ಎಲ್ಲೋ ಒಂದು ಸಾಕಾಗೋದಿಲ್ಲ ಕುಡಿಲಿಕ್ಕೆ ಕುಡಿಲಿಕ್ಕಾಗ್ತದೆ ಕೆಲವು ಸಾರಿ ವಾಂತಿ ಆಗುತ್ತೆ ಅವರು ಹೊಟ್ಟೆದಲ್ಲಿ ನಿಲ್ಲುವುದಿಲ್ಲ ಆವಾಗ ನಾವೇನು ಮಾಡಬೇಕಂದ್ರೆ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ ಅಂದರೆ ಲೈನ್ ಹಾಕಿ ಡೈರೆಕ್ಟ್ ವೀನಸ್ ಸಿಸ್ಟಮಲ್ಲಿ ಡ್ರಿಪ್ಪಾಗಿ ಕೊಡೋದು ಇದು ಸಿಸ್ಟಮ್ ಅರೌಂಡ್ ಥರ್ಟಿ ಇಯರ್ಸಿಂದ ಸ್ಟಾರ್ಟ್ ಆದಮೇಲೆ ಈಗ ಐ ವಿ ಫ್ಲೂಯಿಡ್ ಎಲ್ಲ ಕಡೆ ಕೊಡ್ತಾರೆ ಮೊದಲು ಅಷ್ಟು ಈಸಿಲಿ ಆ್ಯಕ್ಸೆಸಬಲ್ ಇರಲಿಲ್ಲ ಅದು ನಂತರ ಕಾಲರಾಯಿಂದ ಕಾಂಪ್ಲಿಕೇಶನ್ ಭಾಳ ಕಡಿಮೆ ಆಗಿದೆ ಸೊ ಅದು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಂದರೆ ಎಷ್ಟು ಮೂತ್ರ ಪೇಷಂಟ್ ಹೋಗ್ತಾಯಿದ್ದರು ಎಷ್ಟು ಸ್ಟೂಲ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಮೆಷರ್ ಮಾಡಿ ಅದು ಪ್ರಕಾರ ನಾವು ಎಷ್ಟು ಫ್ಲೂಯಿಡ್ ಕೊಡಬೇಕು ರೇಟ್ ಫಿಫ್ಟಿ ಎಮ್ ಎಲ್ ಸೆವೆಂಟಿ ಫೈವ್ ಎಮ್ ಎಲ್ ಪರ್ ಅವರ್ ಹಂಡ್ರೆಡ್ ಎಮ್ ಎಲ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ನೊಂದೇನೆಂದರೆ ಯಾವ ಥರ ಫ್ಲೂಯಿಡ್ಸ್ ಎರಡು ಮೂರು ಥರ ಫ್ಲೂಯಿಡ್ಸ್ ಇದೆ ನಾರ್ಮಲ್ಸ್ ಎಲ್ಲ ಏನಂತಿದೆ ರಿಂಗರ್ ಲ್ಯಾಕ್ಟೇಟ್ ಅಂದರೆ ಫಿಫ್ ಫೈವ್ ಪರ್ಸೆಂಟ್ ಎಕ್ಸ್ಟ್ರೋಸ್ ಬೇಸಿಕಲ್ಲಿ ಸಾಲ್ಟ್ ಇದ್ದುದು ಕ್ಲೋರೈಡ್ ಇರೋದು ಫ್ಲೂಯಿಡ್ಸು ಅವಳು ಬರೀ ಶುಗರ್ ಇದ್ದುದು ಕೊಟ್ಟರೆ ಪ್ರಯೋಜನ ಇಲ್ಲ ಸೊ ಅದೂ ಇಂಪಾರ್ಟೆಂಟ್ ಇನ್ನೊಂದು ಟ್ರೀಟ್ಮೆಂಟ್ ಏನಂದರೆ ಬ್ಲಡ್ ಟೆಸ್ಟ್ ಮಾಡಿ ಈಗ ನಾನು ಹೇಳಿದ್ನಲ್ಲ ಡಿಹೈಡ್ರೇಷನ್ ಆದರೆ ಕಿಡ್ನಿಗಿ ತಾಕ್ತದೆ ಕೆಲವು ಸಾರಿ ಲಂಗ್ಸ್ಗೆ ತಾಕ್ಬೋದು ಸೊ ಕೆಲವು ಸಾರಿ ಇ ಸಿ ಜಿ ಎಲ್ಲ ಮಾಡಬೇಕು ಅದು ನೋಡಿ ನಾವು ಕೆಲವು ಸಾರಿ ಫ್ಲೂಯಿಡ್ಸ್ನ ಚೇಂಜ್ ಮಾಡ್ತೇವೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪ ವ್ಯತ್ಯಾಸ ಮಾಡ್ತೇವೆ ಶುಗರ್ ಇದ್ದವರಿಗೆ ಸ್ವಲ್ಪ ವ್ಯತ್ಯಾಸ ಮಾಡ್ತೇವೆ ಮೂರನೇ ಟ್ರೀಟ್ಮೆಂಟ್ ಒಂದು ಓ ಆರ್ ಎಸ್ಸು ಒಂದು ಐ ಫ್ಲೂಯಿಡ್ಸ್ ಆ್ಯಂಟಿಬಯೋಟಿಕ್ಸ್ ನಾರ್ಮಲಿ ನಾವು ಇನ್ಫೆಕ್ಷನ್ ಬಂದರೆ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಅಂದರೆ ಏನು ಕ್ರಿಮಿನಿ ಸಾಯಿಸೋದು ಟ್ಯಾಬ್ಲೆಟ್ ಆರ್ ಇಂಜೆಕ್ಷನ್ ಕೊಲರಾದಲ್ಲಿ ಹೈಡ್ರೇಷನ್ ಅಂದರೆ ಓ ಆರ್ ಎಸ್ ಐ ಫ್ಲೂಯಿಡ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆ್ಯಂಟಿಬಯೋಟಿಕ್ಸ್ ಅದು ಅರ್ಧ ಮಾಡ್ಕೊಳ್ಬೇಕು ಈಗ ಮಲೇರಿಯಾ ಬಂದರೆ ಆ್ಯಂಟಿ ಮಲೇರಿಯಾ ಟ್ರೀಟ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಐ ಫ್ಲೂಯಿಡ್ಸ್ ಇದರಲ್ಲಿ ಹಾಗೇ ಇಲ್ಲ ಫಸ್ಟು ಹೈಡ್ರೇಷನ್ ಕೊಡೋದು ಇಂಪಾರ್ಟೆಂಟ್ ಆ್ಯಂಟಿಬಯೋಟಿಕ್ ಕೊಡಲಿಲ್ಲ ಅಂದ್ರೆ ಸುಮಾರು ಪೇಷಂಟ್ ಸರ್ವೈವ್ ಆಗಲಿಕ್ಕೆ ಚಾನ್ಸ್ ಉಂಟು ಬಟ್ ನೀವು ಆ್ಯಂಟಿಬಯೋಟಿಕ್ ಕೊಟ್ಟರೆ ಚಾನ್ಸ್ ಬೆಟರ್ ಆಗುತ್ತೆ ಅದನ್ನು ಎರ್ಲಿ ಸ್ಟೇಜಲ್ಲಿ ಯೂಶ್ವಲಿ ಆ್ಯಂಟಿಬಯೋಟಿಕ್ಸ್ ನಾವು ಕೊಡೋದು ಡಾಕ್ಸಿಸೈಕ್ಲಿನ್ ಅಂತ ಒಂದು ಆ್ಯಂಟಿಬಯೋಟಿಕ್ ಇದೆ ಅದನ್ನು ಕೊಡ್ತೇವೆ ಎರಡನೇದು ಸಿಪ್ರೊಫ್ಲಾಕ್ಸಿನ್ ಅಂತ ಇದೆ ಅದನ್ನು ಕೆಲವು ಸಾರಿ ಕೊಡ್ತೇವೆ ಇಲ್ಲಾಂದರೆ ಅಝಿತ್ರೋಮ್ಯಾಸಿನ್ ಈ ಮೂರು ಟ್ಯಾಬ್ಲೆಟ್ಸ್ ಡಬ್ಲ್ಯೂ ಎಚ್ ಅವರು ಎಪ್ರೂವ್ ಮಾಡಿದ್ದಾರೆ ಅದನ್ನು ತುಂಬ ದಿವಸ ಅಂತೇನಿಲ್ಲ ಟ್ಯಾಬ್ಲೆಟ್ ಆಗಿ ಕೊಡ್ಬೋದು ಸುಮಾರು ಕಡೆ ಐ ವಿ ಆಗಿ ಸಿಕ್ಕೋದಿಲ್ಲ ಅದು ಅದು ಯೂಶ್ವಲಿ ಎರಡು ಒಂದು ದಿವಸ ಕೊಡ್ಬೋದು ಮೂರು ದಿವಸ ಅದ್ರ ಕನ್ನ ಜಾಸ್ತಿ ಅವಶ್ಯಕತೆ ಇಲ್ಲ ಬಟ್ ಈ ಹೈಡ್ರೇಷನ್ ಮಾತ್ರ ತುಂಬ ಇಂಪಾರ್ಟೆಂಟ್ ಹೈಡ್ರೇಟ್ ಮಾಡುವಾಗ ಮೂತ್ರ ಹೋಗೋದು ಎಷ್ಟು ಸ್ಟೂಲ್ ಹೋಗೋದು ಮೆಷರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗ ಮನೆಯಲ್ಲಿ ನೀವು ಮ್ಯಾನೇಜ್ ಮಾಡೋದು ನಿಮಗೆ ಆ್ಯಕ್ಸಸ್ ಇಲ್ಲ ಆ್ಯಂಬುಲೆನ್ಸ್ ಇನ್ನೂ ಬರ್ತಾ ಉಂಟು ಆರ್ ನಿಮಗೆ ರೋಡ್ ಇಲ್ಲ ಆ ಥರ ಏನು ಮಾಡಬೇಕಂದ್ರೆ ಓ ಆರ್ ಎಸ್ ಕೊಡ್ತಾ ಇರೋದು ಮೂತ್ರ ಎಷ್ಟು ಮಾಡೋದು ಮೆಷರ್ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು ಫ್ಲೂಯಿಡ್ ಕೊಡಬೇಕು ಡಿಸೈಡ್ ಮಾಡ್ಬೋದು ಮತ್ತು ಅದಕ್ಕನ್ನು ಸೀರಿಯಸ್ ಆದರೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಹೊಟ್ಟೆಗೆ ರೆಸ್ಟ್ ಕೊಟ್ಟು ಐ ವಿ ಫ್ಲೂಯಿಡ್ ಆಗಿ ಕೊಡೋದು ಕೆಲವು ಪೇಷಂಟ್ಗೆ ಡಯಾಲಿಸಿಸ್ ಮಾಡ್ತೀವಿ ನಾವು ನನಗೆ ಒಂದು ಫೋರ್ ಮಂತ್ಸ್ ಬ್ಯಾಕ್ ಒಂದು ಸಿವಿಯರ್ ಕಲರ್ ಆ ಪೇಷಂಟ್ ಬಂದಿತ್ತು ನನ್ನ ಕಡೆ ಅಡ್ಮಿಟ್ ಆದರೂ ಸರಿ ಆದರು ಅವರು ಬಟ್ ಅವರು ಸ್ವಲ್ಪ ಲೇಟ್ ಸ್ಟೇಜಿಗೆ ಬಂದರು ಕಿಡ್ನಿ ಎಲ್ಲ ಫೇಲ್ ಆಗಿತ್ತು ಲಿವರ್ ಪ್ರಾಬ್ಲಮ್ ಆಗಿತ್ತು ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿತ್ತು ಆದ್ರೂ ನಮ್ಮ ಗೇಮ್ಸಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದ್ದದಕ್ಕೋಸ್ಕರ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದ್ದುದಕ್ಕೋಸ್ಕರ ಅವರು ಸರ್ವೈವ್ ಆದರು ಸೊ ಆ ಥರ ಪೇಷಂಟ್ಸ್ನೇ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದು ತಪ್ಪು ಸೊ ಟ್ರೀಟ್ಮೆಂಟದು ನಟ್ ಶೆಲ್ ಹೈಡ್ರೇಷನ್ 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 ಅಂದರೆ ನೀರು ಸಾಲ್ಟ್ ಕೊಡೋದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಓ ಆರ್ ಎಸ್ ಎಲ್ಲಿ ಬೇಕಾದರೆ ಇರ್ತದೆ ಈಗ ನಿಮಗೆ ಮೆಡಿಕಲ್ ಶಾಪೇ ಇಲ್ಲ ನೀವು ಸಣ್ಣ ಹಳ್ಳಿಯದಲ್ಲಿದ್ದರಿ ರೋಡ್ ಸರಿ ಇಲ್ಲ ಮಳೆ ಬರ್ತಾ ಉಂಟು ಆವಾಗ ಏನು ಅಂದ್ರೆ ನೀರು ಮತ್ತು ಒನ್ ಪಿಂಚ್ ಆಫ್ ಸಾಲ್ಟ್ ಸ್ವಲ್ಪ ಒನ್ ಸ್ಪೂನ್ ಆಫ್ ಶುಗರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೊಡ್ಬೋದು ಮೊದಲು ನಾವು ಅದೇ ಸಣ್ಣ ಡಾಕ್ಟರ್ ಅದೇ ಕೊಡ್ತಾ ಇದ್ವಲ್ಲ ಓ ಆರ್ ಎಸ್ ಪ್ಯಾಕೆಟ್ ಸಿಗ್ತಾ ಇರಲಿಲ್ಲ ನಮಗೆ ಈಗ ಕಮರ್ಷಿಯಲ್ ಆಗಿ ಸಿಗ್ತಾ ಉಂಟು ಅಷ್ಟೂ ಮಾಡ್ಬೋದು ಬೇಸಿಕಲಿ ಎನಿ ಡಯರಿಯಾಕ್ ಅದೇ ಟ್ರೀಟ್ಮೆಂಟ್ ಕೊಲರಾಕ್ ಈವೆನ್ ಮೋರ್ ಸೊ ನಾನು ಅದೇನಾಗುತ್ತೆ ಅಂದರೆ ಅಲ್ಲ ಎಪಿಥಿಲನ್ನು ಡ್ಯಾಮೇಜ್ ಮಾಡಿ ಸಾಲ್ಟನ್ನು ಸೆಕ್ರೇಟ್ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಸೊ ಟು ಸಮ್ಮರೈಸ್ ಹೈಡ್ರೇಷನ್ ಓ ಆರ್ ಎಸ್ಸಿಂದ ಪೌಡರಿಂದ ಇಲ್ಲಾಂದರೆ ಐ ವಿ ಫ್ಲೂಯಿಡ್ ಸಣ್ಣ ಹಾಸ್ಪಿಟ್ಲಲ್ಲಿದ್ದರೆ ಆರ್ ದ ಲಾಸ್ಟ್ ಒನ್ ಶುಡ್ ಬಿ ಆ್ಯಂಟಿಬಯೋಟಿಕ್ ಇದು ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಕೊಲರ ಓಕೆ ಇನ್ನು ಮುಖ್ಯವಾಗಿ ಇದರ ಪ್ರಿವೆನ್ಷನ್ ನಾವು ಹೇಗೆ ಮಾಡಬೇಕು ಅನ್ನುವಂಥದ್ದು ಕೊಲೆರಾ ಬರದಂತೆ ನಾವು ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಡಾಕ್ಟರ್ ಯಾ ಕೋಲರಾ ನಾನು ಹೇಳಿದ್ನಲ್ಲ ಮೀನ್ ನಾವು ಸಣ್ಣ ಆಗಿರುವಾಗ ಸಣ್ಣ ಡಾಕ್ಟ್ರಲ್ಲೇ ಇರುವಾಗ ತುಂಬ ಕೇಸ್ ಇತ್ತು ಪ್ರೈಮರ್ಲಿ ನಮ್ಮ ಗೌರ್ಮೆಂಟದು ಸ್ಟ್ರಾಟಜೀಸ್ ಮೂಲಕ ಕೊಲರಾ ಕೇಸಸ್ ತುಂಬ ಕಡಿಮೆ ಆಗಿದೆ ಒಂದು ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಬೆಟರ್ ಆಗಿದೆ ಮೋರ್ ಆ್ಯಕ್ಸೆಸಬಲ್ ಆಗಿದೆ ಅಂದರೆ ಎಲ್ಲರಿಗೀಗ ಸಣ್ಣ ಸಣ್ಣ ಊರಲ್ಲಿ ಎರಡು ಮೂರು ಡಾಕ್ಟರ್ ಇದ್ದಾರೆ ಈಗ ಮೊದಲಾಗೇ ಇರಲಿಲ್ಲ ಸೊ ಒನ್ ಆಫ್ ದ ಮೇಜರ್ ರೀಸನ್ ಈ ಕೊಲರ ಕಡಿಮೆ ಆಗಲಿಕ್ಕೆ ನಮ್ಮ ಸ್ಯಾನಿಟೇಷನ್ ಸಿಸ್ಟಮ್ ಒಳ್ಳೆಯಾಗಿದೆ ನಾವೆಲ್ಲ ಸಣ್ಣ ಇರುವಾಗ ಹಳ್ಳಿಯಲ್ಲಿ ಇದ್ವಿ ನಾವು ವಾಟರ್ ವೆಲ್ಲಿಂದ ತೆಗೆದು ಕುಡಿತಾ ಇದ್ವಿ ಬಾಯ್ಲ್ ಮಾಡ್ತಾ ಇರಲಿಲ್ಲ ಏನಿಲ್ಲ ಸ್ವಲ್ಪ ನಮ್ಮ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಸ್ವಲ್ಪ ಬಾಯ್ಲ್ ಮಾಡಿ ಏನು ಕೊಡ್ತಾ ಇದ್ವಿ ಎಲ್ಲಿ ಬೇಕಾದರೆ ಅಲ್ಲಿ ಜ್ಯೂಸ್ ಹಾಗೆ ಈಗ ಏನಾಗಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಪ್ರಿವೆಂಟ್ ಕೊಲೊರಾ ಇಸ್ ಇ ವಾಟರ್ ಸ್ಯಾನಿಟೇಷನ್ ಅಂದರೆ ಪೋರ್ಟಬಲ್ ವಾಟರ್ ಅಂತ ಹೇಳ್ತೀವಿ ಪೋರ್ಟಬಲ್ ವಾಟರ್ ಅಂದರೆ ಅದನ್ನು ಪ್ರಾಸೆಸ್ ಮಾಡಿ ಲೀಸ್ಟ್ ಬ್ಯಾಕ್ಟೀರಿಯಾ ಆಲ್ಮೋಸ್ಟ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಿ ನಮ್ಮ ಗೌರ್ಮೆಂಟ್ ಸಪ್ಲೈ ಮಾಡ್ತಾ ಉಂಟು ಅದರಿಂದ ಕೊಲೊರಾ ಕೇಸಸ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ಸೊ ಇಂಪಾರ್ಟೆಂಟ್ ಸ್ಟ್ರಾಟಜಿ ಟು ಪ್ರಿವೆಂಟ್ ಈಸ್ ಡ್ರಿಂಕಿಂಗ್ ವಾಟರ್ ಪ್ಯೂರಿಟಿ ಈಗ ಮನೆಯಲ್ಲಿದ್ದರೆ ಸುಮಾರು ಜನಗೆ ಮಿಡ್ ಕ್ಲಾಸ್ ಅವರಿಗೆಲ್ಲ ಆ್ಯಕ್ವ ಗಾರ್ಡ್ ಇದೆ ಬಾಯ್ಲ್ ಮಾಡ ಕುರಿತು ವಿಲೇಜಸ್ಸಲ್ಲಿಯೂ ಈಗ ನನ್ನ ಪೇಷಂಟ್ ಹೇಳ್ತಾರೆ ನಾವು ಕು ಎಲ್ಲ ಬಾಯ್ಲ್ ಮಾಡಿ ಕುಡಿತೀವಿ ಸರ್ ಈಗ ಯಾರು ಡೈರೆಕ್ಟ್ ಬಾವಿಯಿಂದ ಕುಡಿಯೋದಿಲ್ಲ ನದಿಯಿಂದ ಕುಡಿಯೋದಿಲ್ಲ ಸೊ ಅದು ಒಂದು ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ಏನಂದರೆ ಹೆಲ್ತ್ ಕೇರಲ್ಲಿ ಐಡೆಂಟಿಫಿಕೇಷನ್ ಬೇಗ ಆಗಿದೆ ಬಿಕಾಸ್ ಎಲ್ಲರಿಗೆ ಟ್ರೈನಿಂಗ್ ಇದೆ ಸಣ್ಣ ಸಣ್ಣ ಲ್ಯಾಬ್ಸಲ್ಲಿಯೂ ಈಗ ಸ್ವಲ್ಪ ಒಂದು ಡೈರಿಯಾ ಪೇಷಂಟ್ ಬಂದ ಕೂಡಲೇ ಎಲ್ಲರಿಗೆ ಒಂದು ಹ್ಯಾಂಗಿಂಗ್ ಡ್ರಾಪ್ ಟೆಸ್ಟು ಅವ್ರು ಏನು ಕೂಡಲೇ ಐಡೆಂಟಿಫೈ ಮಾಡ್ತಾರೆ ಅಂದರೆ ನಮ್ಮ ಮೆಡಿಕಲ್ ಎಜುಕೇಷನಲ್ಲಿ ಅವೇರ್ನೆಸ್ ತುಂಬ ಜಾಸ್ತಿ ಯಾವ ಡಾಕ್ಟರ್ನ ಸಣ್ಣ ಡಾಕ್ಟರ್ ಹೋಗಿ ಕೇಳಿದರೆ ಕೊಲೋರ ಬಗ್ಗೆ ಗೊತ್ತಿರ್ತದೆ ಓ ಕೋಲೋರ ಅಂದರೆ ಡೈರಿಯಾ ಬರ್ತದೆ ಕೂಡಲೇ ಏನು ಮಾಡಬೇಕಂತ ಎಲ್ಲರಿಗೆ ಗೊತ್ತುಂಟು ಈಗ ಮೊದಲು ಆಗೇ ಇರಲಿಲ್ಲ ಅದರಿಂದ ಎಜುಕೇಷನ್ ಆ್ಯಸ್ ಇಂಪ್ರೂವ್ಡ್ ದಟ್ಸ್ ವೈ ಪ್ರಿವೆನ್ಷನ್ ಆ್ಯಸ್ ಹ್ಯಾಪೆಂಡ್ ಕೇಸಸ್ ಹ್ಯಾವ್ ಕಮ್ ಡೌನ್ ಥರ್ಡ್ ಥಿಂಗ್ ಲ್ಯಾಬ್ಸ್ ಹ್ಯಾವ್ ಇಂಪ್ರೂವ್ಡ್ ಪ್ರಿವೆನ್ಷನ್ ಲ್ಯಾಬ್ ಡಯಾಗ್ನೋಸ್ಟಿಕ್ಸ್ ತುಂಬ ಇಂಪ್ರೂವ್ ಆಗಿದೆ ಸಣ್ಣ ಸಣ್ಣ ಲ್ಯಾಬ್ಸಲ್ಲೂ ಡಯಾಗ್ನೋಸ್ ಇದೆ ಫೋರ್ತ್ ಒನ್ ಗ್ಲೋಬಲಿ ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ವಾಶ್ ಅಂತ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ ವಾಟರ್ ಸ್ಯಾನಿಟೇಷನ್ ಆ್ಯಂಡ್ ಹೈಜೀನ್ ಸೊ ಅದಕ್ಕೆ ಕೆಲವು ಕ್ರೈಟೀರಿಯಾ ಇದೆ ಸೊ ಬೇಸಿಕಲಿ ನಿಮ್ಮ ಹೆಲ್ತ್ ಕೇರ್ ಆಗಲಿ ನಿಮ್ಮ ಸೊಸೈಟಿ ಆಗಲಿ ಆ ವಾಶಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಆರ್ ನೀವು ಅದನ್ನು ಸರ್ಟಿಫಿಕೇಟ್ ಬೇಕಾದರೆ ಕೆಲವು ಕ್ರೈಟೀರಿಯಾ ಹಾಸ್ಪಿಟಲ್ಸ್ ಆಗಲಿ ಹೆಲ್ತ್ ಕೇರ್ ಸಿಸ್ಟಮ್ಸು ನೀವು ಎಪ್ರೂವ್ ಆಗಬೇಕು ಈಗ ನಮ್ಮ ಹಾಸ್ಪಿಟಲ್ಗೆ ವಾಶ್ ನಾವು ಅಪ್ರೂವ್ ಟೆನ್ ಇಯರ್ಸ್ ಬ್ಯಾಕ್ ನಾವೇ ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿ ಪ್ರಿಪೇರ್ ಮಾಡುವಾಗ ಸೊ ಬೇಸಿಕಲಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಮ್ಮ ಹಾಸ್ಪಿಟಲ್ ಬರೋದು ವಾಟರ್ ಎಷ್ಟು ಪ್ಯೂರ್ ಇದೆ ಅದು ಕ್ರೈಟೀರಿಯಾ ಮಾಡಿದ್ದು ಬಿಕಾಸ್ ನಮ್ಮ ಗೌರ್ಮೆಂಟಿಂದ ಸಪ್ಲೈ ಮಾಡೋದು ವಾಟರೇ ಅಷ್ಟು ಒಳ್ಳೆಯದಕ್ಕೋಸ್ಕರ ನಮಗೆ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ ಈಗ ಸಪೋಸ್ ಕೆ ಎಮ್ ಸಿ ಸ್ಟಾರ್ಟ್ ಆಗುವಾಗ ಫಿಫ್ಟಿ ಇಯರ್ಸ್ ಬ್ಯಾಕ್ ತುಂಬ ಕಷ್ಟ ಆಗ್ತಾ ಇತ್ತು ಬಾವಿಂದ ನೀರು ಎಲ್ಲ ಅದನ್ನು ನಾವೆಲ್ಲ ಹುಟ್ಟುವಾಗ ಮೊದಲು ಅದು ಸೊ ಈಗ ಈ ಗ್ಲೋಬಲ್ ಸ್ಟ್ರಾಟಜಿ ಅಂದರೆ ಲೋಕಲಿ ಎಜುಕೇಷನ್ ವಾಟರ್ ಸ್ಯಾನಿಟೇಷನ್ ಆ್ಯಂಡ್ ಲ್ಯಾಬ್ ಫೆಸಿಲಿಟೀಸ್ ಇಂಪ್ರೂವ್ ಆಗಿದೆ ಗ್ಲೋಬಲ್ ಲೆವೆಲಲ್ಲಿ ಡಬ್ಲ್ಯೂ ಎಚ್ ಓ ಇದೆಲ್ಲ ಮಾಡೋದಾಗ ಓವರ್ ಆಲ್ ಇನ್ಸಿಡೆನ್ಸ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ದೆನ್ ದ ನೆಕ್ಸ್ಟ್ ಒನ್ ಈಸ್ ಕೀಮೋ ಪ್ರೊಫ್ಲಾಕ್ಸಸ್ ಅಂದರೆ ಈಗ ಒಬ್ಬರು ಫ್ಯಾಮಿಲಿಯಲ್ಲಿ ಬಂದಿದೆ ಯಾರಿಗೆ ಬ ಬರಲಿಲ್ಲ ಅಂದರೆ ಕಮ್ಯುನಿಟಿ ಬಂದ ಅವರಿಗೆ ಆ್ಯಂಟಿಬಯೋಟಿಕ್ ಕೊಟ್ಟು ಕೆಲವು ಕಡಿಮೆ ಮಾಡ್ಬೋದು ಬಟ್ ಆ ಸ್ಟ್ರಾಟಜಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಾನು ಮೊದಲೇ ಹೇಳಿದ್ದೇನೆ ಯಾಕೆಂದರೆ ಆ್ಯಂಟಿಬಯೋಟಿಕ್ ಇಂಪಾರ್ಟೆಂಟ್ ಅಲ್ಲ ಹೈಡ್ರೇಷನ್ ಇಂಪಾರ್ಟೆಂಟ್ ದೆನ್ ಫೈನಲಿ ದ ಲಾಸ್ಟ್ ಪಾಯಿಂಟ್ ಇಸ್ ವ್ಯಾಕ್ಸಿನೇಷನ್ ಕೊಲರ್ ಡೆಫಿನೆಟ್ಲಿ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ ಯೂಶ್ವಲಿ ಓರಲ್ ವ್ಯಾಕ್ಸಿನ್ಸ್ ಎರಡು ಮೂರು ಡ್ರಾಪ್ ಬಾಯಿಂದ ಹಾಕಿದರೆ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಇದು ಬಿಕಾಸ್ ನಾನು ಹೇಳಿದ್ನಲ್ಲ ಮಕ್ಕಳಲ್ಲಿ ತುಂಬ ಕಾಮನ್ನು ಮಕ್ಕಳಲ್ಲಿ ತುಂಬ ಸೀರಿಯಸ್ ಆಗ್ತಾರೆ ಸೊ ಡಬ್ಲ್ಯೂ ಎಚ್ ಒ ಇಂದ ಎರಡು ಮೂರು ವ್ಯಾಕ್ಸಿನ್ಸ್ ಎಪ್ರೂವ್ ಆಗಿದೆ ಇಂಡಿಯಾದರಲ್ಲಿ ಒಂದು ವ್ಯಾಕ್ಸಿನೂ ಇದೆ ಇಂಡಿಯನ್ ಕಂಪನಿದು ಅದೂ ತುಂಬ ಎಫೆಕ್ಟಿವ್ ಇಂಪಾರ್ಟೆನ್ಸ್ ಏನಂದರೆ ಇದು ನಾವೀಗ ಹೆಪಟೈಟಿಸ್ ಬಿ ಬೇರೆ ವ್ಯಾಕ್ಸಿನ್ ಅಲ್ಲಿ ಲೈಫ್ ಲಾಂಗ್ ಇಮ್ಯುನಿಟಿ ಸಿಕ್ಕುವುದಿಲ್ಲ ನಿಮಗೆ ಒಂದು ತ್ರೀ ಟು ಫೋರ್ ಇಯರ್ಸು ಇಮ್ಯುನಿಟಿ ಸಿಕ್ಕಲಿಕ್ಕೆ ಚಾನ್ಸ್ ಉಂಟು ಸೊ ಅದಕ್ಕೆ ನಾನು ಮೊದಲು ಹೇಳಿದಾಗೆ ಈಗ ಒಂದು ಸಾರಿ ನೀವು ಒಂದು ಏರಿಯಾನೇ ಐಡೆಂಟಿಫೈ ಮಾಡಿದಿರಿ ಓಕೆ ಏರಿಯಾ ಹೈ ರಿಸ್ಕು ಈ ಏರಿಯಾದಲ್ಲಿ ನೆಕ್ಸ್ಟ್ ಟೈಮ್ ಫ್ಲಡ್ಸ್ ಬಂದರೆ ಅವ್ರ ಸೈಕ್ಲೋನ್ ಬಂದರೆ ತುಂಬ ಜನರಿಗೆ ನಿಮಗೆ ಈ ಬರಲಿಕ್ಕೆ ಚಾನ್ಸ್ ಇತ್ತು ಅವರು ಆ ಯಂಗರ್ ಪಾಪ್ಯುಲೇಷನ್ಗವ್ರಿಗೆ ವ್ಯಾಕ್ಸಿನ್ ಮಾಡೋದು ಸ್ಟ್ರಾಟಜಿ ಇಂಡಿಯನ್ ಗೌರ್ಮೆಂಟಲ್ಲಿ ಇದೆ ಡೆಫಿನೆಟ್ಲಿ ಸೊ ಸೊ ಆ ಥರ ಮಾಡಿದಾಗ ಕಲರ ಬಂದ್ರೇನು ಅವ್ರಿಗೆ ಮೈಲ್ಡ್ ಫಾರ್ಮ್ ಬರುತ್ತೆ ಸ್ಪ್ರೆಡ್ಡು ಆಗೋದಿಲ್ಲ ಸೊ ದೀಸ್ ಆರ್ ದಿ ಓವರ್ ಆಲ್ ಸ್ಟ್ರಾಟಜೀಸ್ ಟು ಪ್ರಿವೆಂಟ್ ಕೊಲೋರಾ ಒಂದು ವಾಟರ್ ಸ್ಯಾನಿಟೇಷನ್ ಸೆಕೆಂಡ್ ಒನ್ ಇನ್ಕ್ರೀಸಿಂಗ್ ದ ಹೆಲ್ತ್ ಕೇರ್ ಟು ಟ್ರೀಟ್ ಕಾಂಪ್ಲಿಕೇಟೆಡ್ ಕೇಸಸ್ ನೆಕ್ಸ್ಟ್ ಲ್ಯಾಬ್ ಡಯಾಗ್ನೋಸ್ಟಿಕ್ಸ್ ಗ್ಲೋಬಲ್ ಸ್ಟ್ರಾಟಜಿ ನ್ಯಾಷನಲ್ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟ್ ಆಗಲಿ ಡಬ್ಲ್ಯೂ ಎಚ್ಒ ಅಂದರೆ ಫೈನಲಿ ವ್ಯಾಕ್ಸಿನೇಷನ್ ಸೊ ಇದು ಇಂಪಾರ್ಟೆಂಟ್ ಫಾರ್ಚುನೇಟ್ಲಿ ಏನಂದರೆ ಸಿವಿಯರ್ ಫಾರ್ಮ್ ಒನ್ ಟು ಟೂ ಪರ್ಸೆಂಟ್ ಅಷ್ಟೇ ಮೊದಲು ನೈನ್ ಪರ್ಸೆಂಟ್ ತನಕ ಸಿವಿಯರ್ ಫಾರ್ಮ್ಸ್ ಬರ್ತಾ ಇತ್ತು ನಾವು ಡೆತ್ಸ್ ಎಲ್ಲ ಈಗ ಸದ್ಯಕ್ಕೆ ನಾನು ಯಾವುದು ಡೆತ್ ನೋಡಲಿಲ್ಲ ಎಲ್ಲ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕಲರ್ ಬಗ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಯಾ ಟು ಸಮರೈಸ್ ಅಂತ ಇಂಗ್ಲೀಷಲ್ಲಿ ಹೇಳಿದಾಗೆ ಇಂಪಾರ್ಟೆಂಟ್ ಮೆಸೇಜ್ ಯಾವುದಾದ್ರೂ ಪೇಶೆಂಟ್ಗೆ ತುಂಬ ನೀರಾಗಿ ಲೂಸ್ ಮೋಷನ್ ಅಟ್ಲೀಸ್ಟ್ ಲೀಸ್ಟ್ ದಿವಸಕ್ಕೆ ಐದಿಂದ ಎಂಟು ಸಾರಿ ಮೇಲೆ ಆದರೆ ಯಾವಾಗಲೂ ನೆಗ್ಲೆಕ್ಟ್ ಮಾಡಬೇಡಿ ಹಾಸ್ಪಿಟಲ್ಗೆ ಇಲ್ಲಾಂದರೆ ನಿಮ್ಮ ಡಾಕ್ಟರ್ನಿಗೆ ಕನ್ಸಲ್ಟ್ ಮಾಡಿ ಇನ್ ಕೇಸ್ ಡಾಕ್ಟರ್ನಿಗೆ ಕನ್ಸಲ್ಟ್ ಮಾಡೋದು ಆ್ಯಂಬುಲೆನ್ಸು ನಿಮಗೆ ವೆಹಿಕಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೂಡಲೇ ಅವರಿಗೆ ಓ ಆರ್ ಎಸ್ ಪ್ಯಾಕೆಟ್ ಪರ್ಚೇಸ್ ಮಾಡಿ ವಾ ಏನಾದರೂ ಕೊಡಿ ಅವ್ರು ನೀರಲ್ಲಿ ಮಿಕ್ಸ್ ಮಾಡಿ ಕೊಡಿ ಆಗಲಿಲ್ಲ ಅಂದರೆ ಸ್ವಲ್ಪ ಸಾಲ್ಟು ಸ್ವಲ್ಪ ಶುಗರು ವಾಟರ್ನಿ ಒಳ್ಳೆಯ ವಾಟರ್ ಬಾಯ್ಲ್ ಮಾಡಿದ ವಾಟರ್ನೇ ಕಂಟಿನ್ಯೂಸ್ ಕೊಡ್ತಾ ಇರಿ ಎಷ್ಟಾದರೆ ಅಷ್ಟು ಎಷ್ಟು ಲೂಸ್ ಮೋಷನ್ ಆದರೆ ತೊಂದರೆ ಇಲ್ಲ ಕಂಟಿನ್ಯೂಸ್ ಇರಿ ಮತ್ತು ಫ್ಯಾಮಿಲಿಯಲ್ಲಿ ಜಾಸ್ತಿ ಜನಕ್ಕೆ ಬಂದರೆ ಕೂಡಲೇ ಹೆಲ್ತ್ ಕೇರ್ ನಿಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡಬೇಕು ಕಲರ್ ಔಟ್ ಬ್ರೇಕ್ ಇರ್ಬೋದು ಬೇರೆಯವ್ರಿಗೆ ಬರ್ಬೋದು ಮತ್ತು ಯಾವುದು ಸೀರಿಯಸ್ ಕೇಸೂ ನೀವು ಸಣ್ಣ ಹಾಸ್ಪಿಟ್ಲಲ್ಲಿ ಸಣ್ಣ ಮನೆಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಹಾಗೆ ಅಂತ ಲಾಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಕೊಲರ ಬಂದಿದೆ ಅಂತ ಅವ್ರನ್ನೇ ನಮ್ಮ ಕೋವಿಡ್ ಇನಿಷಿಯಲ್ ಟೈಮಲ್ಲಿ ಹೇಳಿದ್ರೆ ಇವ್ರು ಕೋವಿಡ್ ಬಂದಿದ್ದು ಯಾರು ಹತ್ರ ಥರ ಹೋಗಬಾರ್ದು ಆ ಥರ ಅವ್ರನ್ನೇ ನೆಗ್ಲೆಕ್ಟ್ ಮಾಡಿ ಅವ್ರನ್ನ ಮುಟ್ಟಬಾರ್ದು ಆ ಥರನೂ ಡಿಸ್ಕ್ರಿಮಿನೇಷನ್ ಮಾಡೋದು ತಪ್ಪು ಈ ಕೊಲರಕ್ಕೆ ಟ್ರೀಟ್ಮೆಂಟ್ ಇದೆ ನಾನು ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಸೊ ಈ ಐದು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಜನರಲ್ ಪಬ್ಲಿಕ್ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಜೀವ ಟ್ವೆಂಟಿ ಫೋರ್ ಸೆವೆನ್